ब्रह्मानंद ओंकार आत्मानंद साकार। नमस्कार वीक्षकरे, सुप्रभात। तवेल्लरिगू निम्म नेच्चिन अच्चुमेच्चिन संस्कारगळ झेंकार ओंकार नेर प्रसार कार्यक्रमक्के प्रीतिय आदरत स्वागत सुस्वागत एन्नुत्त एंदिनंते नम्म जोते इद्दारे श्रुतरु ख्यात ज्योतिष्यरु ಸಂಖ್ಯಾಶಾಸ್ತ್ರಜ್ಞರು ಸದಾದೇವಿ ಔಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ತೆ ಶಂಕರ. ಗುರುಜಿ, ಬಹಳ ವಿಶೇಷವಾದ ದಿನ ಇವತ್ತು. ಆದರೂ ಕೂಡ ನೀವು ಏನ್ ಮಾತನ್ನ ಆಡ್ತೀರಾ ಅಂತ ಕೇಳೋಕ್ಕೂ ಮುನ್ನ ಒಂದು ಕರೆಯೊಂದಿಗೆ ಕಾರ್ಯಕ್ರಮದ ಪ್ರಾರಂಭ ಅಲ್ವೇ ಗುರುಜಿ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾ ಹರೀಶ್ ಅಂತ ಮೇಡಮ್, ನಮಸ್ಕಾರ. ನಮಸ್ತೆ ಹರೀಶ್ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ಚಾಮರಾಜಪೇಟೆಯಿಂದ. ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಮುಂದೆ ಆಗೋ ಹುಡುಗಿ ಬಗ್ಗೆ. ಹೇಗೆ ಏನು? ಹೌದಾ, ನೀವು ನಿಮ್ಮ ಹುಡುಗಿ ಹುಟ್ಟಿದ ದಿನಾಂಕ ಗೊತ್ತಿದೆಯಾ ಅಥವಾ ನಿಮ್ಮ ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಅವ್ರದ್ದು ಗೊತ್ತಿದೆ, ನಂದು ಗೊತ್ತಿದೆ. ಅವ್ರದ್ದು ಅವ್ರದ್ದು ಎಲ್ಲ ಹೇಳಿ. 4-7 89 89. ಅವರ ಹೆಸರು? ಅನಿತಾ. ಅನಿತಾ. ಸಮಯ, ಹುಟ್ಟಿದ ಸಮಯ? 11:30 ಮಧ್ಯರಾತ್ರಿ. 1-12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಹರೀಶ್ ಅವರೇ. ನನ್ನ ಫೇವರೇಟ್. ಹಾ, 1-12 ಒಳಗೆ. 3. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ಶಂಕರ, ಚೆನ್ನಾಗಿದೆ. ಹೇಳಿ ಹೇಳಿ ಹೇಳಿ. ಏನು ಮುಂದೆ ನಾನು ಇವ್ರನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಹೇಗೆ ಮುಂದೆ ಹೇಗಿರ್ತೀವಿ ಹೇಗೆ ಅಂತ ಸ್ವಲ್ಪ ತಿಳಿಸ್ಬೇಕಾಗಿತ್ತು. ತುಂಬಾ ನಾನೊಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ಮನಸ್ ಕೊಟ್ಟಾಯ್ತು, ಮಾತು ಕೊಟ್ಟಾಯ್ತು, ಒಪ್ಪಿಗೆ ಕೊಟ್ಟಾಯ್ತು, ಅದಾದ್ಮೇಲೆ ಅದ್ರ ಬಗ್ಗೆ ಕೇಳಬಾರ್ದು. ಇಲ್ಲ, ಇದು ಒಂದು ಸ್ವಲ್ಪ ಚೆನ್ನಾಗಿ ಇದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ. ಇವರು ಇದಾಗ್ತಾ ಇದ್ದಾರೆ. ಆಗ ನೋಡಿ, ಒಂದ್ ಹೇಳ್ತೇನೆ. ಆಗ ಜಾತಕಕ್ಕ ಹತ್ರನೇ ಹೋಗ್ಬಾರ್ದು. ನಿಮ್ಮಲ್ಲಿರ್ತಕ್ಕಂತ ಸಮಸ್ಯೆಯನ್ನ ಜಾತಕ ಅಂತ ಜ್ಯೋತಿಷಿಗಳ ಹತ್ರ ಎತ್ಕೊಂಡು ಹೋಗ್ಲೇಬಾರ್ದು. ಯಾಕೆಂದ್ರೆ ಎಲ್ಲೋ ನಿಮ್ಮಿಬ್ಬರಲ್ಲಿ ಒಂದ್ ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ. ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಮುನಿಸೂ ಜಾಸ್ತಿನೇ. ಹೌದು, ಅವ್ರನ್ನ ಪ್ರೀತಿ ಮಾಡ್ತೇವೆ, ಅವರೆಲ್ಲ ಎಲ್ಲ ಹಂಚ್ಕೊಂಡಿರ್ತೇವೆ. ಅವ್ರೊಂದ್ ಮುನಿಸು ಒಂದು ಕೋಪ ಹಂಚ್ಕೊಳಕ್ ಆಗೋದಿಲ್ವೋ? ನಾವ್ ಮಾತ್ರ ಹೋಗಲೇ ಅನ್ಬಹುದು, ಅವ್ರು ಹೋಗಲ್ಲ ಅನ್ಬಾರ್ದು ಅನ್ನುತ್ತಾರೆ. ಪ್ರೀತಿ ಇರ್ತಕ್ಕಂತ ಸ್ಥಳದಲ್ಲಿ ವರ್ಷದಿಂದ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಅವರು. ಹಾಗೇನು ಅಲ್ಲ, ಪುಷ್ಯ ನಕ್ಷತ್ರ ಅವರದು ಸ್ವಲ್ಪ ಭಯ ಜಾಸ್ತಿ. ಭದ್ರತಾ ಭಾವನ ನೀವು ತೋರಿಸಿ, ಯಾಕೆಂದ್ರೆ ಗಂಡಿಗಿರ್ಬೇಕು, ಹೆಣ್ಣನ್ನ ಒಲಿಸ್ತಕ್ಕಂಥದ್ದು. ನಾನು ನಿನ್ನವನು, ನಿನ್ನ ಮದುವೆ ಆಗ್ತಕ್ಕಂಥವನು, ನಿನ್ನ ಮಾನಕ್ಕೂ ಪ್ರಾಣಕ್ಕೂ ಶೀಲಕ್ಕೂ ರಕ್ಷಣೆಯಾಗಿ, ನಿನ್ನ ಮಕ್ಕಳಿಗೂ ಎಲ್ಲದಕ್ಕೂ ನಿಂತ್ಕೋತೇನೆ ಆಸರಿಯಾಗಿ ಅನ್ನತಕ್ಕಂಥ ಮಾತು ಕೊಟ್ಟ ಮೇಲೆ ಮುಂದಕ್ಕೆ ಹೆಜ್ಜೆ ಹಾಕಿದ ಮೇಲೆ ಆಕೆಗೂ ಒಂದು ಭದ್ರತೆ ಬರುತ್ತೆ. ಹೆಣ್ಣು ಯಾವಾಗ್ಲೂ ಹುಡುಕೋದು ಒಂದು ಬಳ್ಳಿ ತರ, ಆಕೆ ಹುಡುಕೋದು ಆಕೆನೇ ಬಳ್ಳಿ. ಸುತ್ಕೊಳ್ತಾಳೆ, ಎಷ್ಟು ದೊಡ್ಡ ಮರವಾದ್ರೂ ಸಣ್ಣದಾದ್ರೂ ಸುತ್ಕೊಳ್ತಕ್ಕಂತ ಒಂದು ಛಾಯೆ. ಆಕೆಗೆ ಬೇಕಿರೋದು ಒಂದು ರಕ್ಷಣೆ. ಆ ರಕ್ಷಣೆಯಲ್ಲಿ ಎಲ್ಲೋ ಒಂದು ಲೋಪದೋಷ, ಎಲ್ಲೋ ಒಂದು ಹೆಜ್ಜೆ ಗಂಡು ಹಿಂದಕ್ಕಿಟ್ಟಾಗ ಭಯ ಬಿದ್ಬಿಡ್ತಾಳೆ. ಆಕೆ ಆಪ್ಷನ್ ತೆಗೆದುಕೊಳ್ಳೋಕೆ ಯೋಚನೆ ಮಾಡ್ತಕ್ಕಂಥದಕ್ಕೆ ಮಾಡಿಬಿಡ್ತಾಳೆ. ಅಂತ ಒಂದು ಪುಷ್ಯ ನಕ್ಷತ್ರವೇ ಸ್ವಲ್ಪ ಚಂದ್ರನ್ಗೆ ಎರಡನೇ ಮನೆ ಕೇತು, ಎಲ್ಲೋ ಒಂದು ಸಣ್ಣ ಪುಟ್ಟ ಅನುಮಾನ ಅಪಾರ್ಥಗಳು, ಎಲ್ಲೋ ನೋಡ್ತಾರ ಮಾಡ್ತಾರ ಸಾಧಿಸ್ತಾರ ನಿಲ್ತಾರ ಬುದ್ಧಿವಂತರ ಸಂಪಾದನೆ, ಈ ತರದ ಕೆಲವೊಂದು ಅನುಮಾನ ಅಪಾರ್ಥಗಳಿದೆ. ಅದನ್ನ ನೀವಿಬ್ರು ಕುಳಿತು ಚರ್ಚೆ ಮಾಡ್ಕೊಂಡ್ರೆ ಸಾಕು, ನಮ್ಮ ಬಳಿ ಬರುವ ಅವಶ್ಯಕತೆಯೇ ಇಲ್ಲಪ್ಪ. ಇಬ್ಬರೂ ಒಳ್ಳೆಯವರೇ, ಇಬ್ಬರೂ ಬುದ್ಧಿವಂತರೇ, ಚೆನ್ನಾಗಿ ಆಗುತ್ತೆ ನೋಡಿ. ಪುಷ್ಯ ನಕ್ಷತ್ರಕ್ಕೆ ಈಗ ಪೂರ್ಣವಾಗಿ ಇವತ್ತು ಗುರು ವಕ್ರತ್ಯಾಗ ಬೇರೆ. ಸೊ ಇವತ್ತು ಗುರು ವಕ್ರತ್ಯಾಗ ಅಂದ್ರೆ 11ನೇ ಮನೆಗೆ ಬರ್ತಕ್ಕಂಥದ್ದು, ಮದುವೆಗೆ ಪೂರ್ಣ ಸಂಧಿ ಇದೆ. ಈ 1.5-2 ವರ್ಷದವರೆಗೂ ಆಲ್ಮೋಸ್ಟ್ ಪೂರ್ಣವಾದಂತ ಗುರುಬಲ. ಗೋ ಅಹೆಡ್, ಯೋಚನೆ ಮಾಡ್ಬೇಡಿ. ಒಳ್ಳೇದಾಗುತ್ತೆ, ಹೋಗಿ. ಹರೀಶ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಖುಷಿ, ಇವತ್ತು ವಿಶೇಷವಾಗಿ ಏನೆಲ್ಲ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ನಮ್ಮೆಲ್ಲರಿಗಾಗಿ? ಖಂಡಿತ ಹೇಳೋಕು ಮೊದಲು, ಯಾವತ್ತೂ ಅಷ್ಟೇ, ಯಾರೇ ಆಗಲಿ ನಿಮ್ಮ ಸಂಗಾತಿ ಬಗ್ಗೆ ಜ್ಯೋತಿಷ ಕೇಳೋಕೆ ಹೋಗ್ಬೇಡಿ. ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ಒಪ್ಪಿ ಆಯ್ತು, ಮದುವೆ ಆಯ್ತು, ಇಷ್ಟಪಟ್ಟಾಯ್ತು, ಮನಸ್ಸು ಕೊಟ್ಟಾಯ್ತು, ಮಾತು ಕೊಟ್ಟಾಯ್ತು, ಒಪ್ಪಿಗೆ ಕೊಟ್ಟಾಯ್ತು, ಈಗೆಂತಹ ಒಂದು ಅನುಮಾನ ತಪ್ಪಲ್ವೋ? ನಿಮ್ಮವ, ನಿಮ್ಮಾಕೆ, ಆಕೆ ಬಗ್ಗೆ ಅನುಮಾನವೋ? ಅಲ್ಲಿಗೆ ಅನುಮಾನ ಅಂದ್ರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅನ್ನತಕ್ಕಂಥದ್ದು.
ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ನೀವು ಕೊಟ್ಟ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅರೆ ಇರುತ್ತೆ ಗಂಡ ಹೆಂಡತಿ ಅಂದ ಮೇಲೆ ಮನಸು ಇರುತ್ತೆ ಸಾವರ ಬರುತ್ತೆ ಹಾಗೆ ಪ್ರೀತಿ ಅಂದ ಮೇಲೂ ಬರಲೇಬೇಕು ಅಲ್ಲೊಂದು ಪುಟ್ಟ ಅನುಮಾನ ಇಲ್ಲದ ಪ್ರೀತಿಯೇ ಅಲ್ಲ ನನ್ನ ಗಂಡನ ಯಾರಾದರೂ ಹೊಡ್ಕೊಂಡು ಹೋಗ್ಬಿಟ್ರೆ ನನ್ನ ಹುಡುಗನ ಯಾರಾದರೂ ಹೊಡ್ಕೊಂಡು ಹೋಗ್ಬಿಟ್ರೆ ನನ್ನ ಹುಡುಗನ ಹೀಗೇ ಇರಬೇಕು ಯಾರು ಏನು ಅನ್ನಬಾರದು ಅನ್ನೋದು ಪ್ರತಿಯೊಂದು ಭಾರತೀಯ ಸ್ತ್ರೀಯ ಒಂದು ದ್ಯೋತಕ ಆಕೆ ಬಯಸೋದೆ ನನ್ನ ಗಂಡ ತಾಕತ್ತಿನವನಾಗಿರಬೇಕು ಅಂತ ಅಂತ ಒಬ್ಬ ಒಂದು ಗಂಡನಾಗಿ ಆ ಒಬ್ಬ ಪ್ರಿಯಕರನಾಗಿ ನಿಂತ ಮೇಲೆ ಅದರ ಸ್ಥಾನ ನಿಭಾಯಿಸೋದು ತುಂಬ ಕಷ್ಟ ಪ್ರೀತಿ ಮಾಡೋದು ಸುಲಭ ಅದನ್ನ ಜೀವನ ಪರ್ಯಂತ ಕರ್ಕೊಂಡು ಹೋಗೋದಿದೆಯಲ್ಲ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಫಿಕಲ್ಟ್ ಆ ನಂಬಿಕೆ ಅವರು ಹಾಗೆ ಕೇಳಿಬಿಟ್ರೆ ನನ್ನ ಗಂಡ ಹೇಗೆ ಹೊರಗಡೆ ಹೋಗ್ತಾನೆ ಎಷ್ಟು ಜನದ ಜೊತೆ ವ್ಯವಹಾರ ಮಾಡ್ತಾನೆ ಏನೇನು ಮಾಡ್ತಾನೆ ಕಣ್ಣಾಡಿಸ್ತಾನೆ ಏನೇನು ಕೆಟ್ಟದ ಆಲೋಚನೆ ಮಾಡ್ತೀನಿ ಏನೇನು ಕೆಟ್ಟ ಕೆಲಸ ಮಾಡ್ತೀನಿ ಅಂತ ಯಾರಾದರೂ ಭಾರತೀಯ ಹೆಣ್ಣುಮಗಳು ಅದರಲ್ಲೂ ಕರುನಾಡ ಹೆಣ್ಣುಮಗಳು ಹೋಗಿ ಕೇಳಿದ್ದು ನೋಡಿದ್ದು ತಿಳಿದಿದ್ದು ಯಾವತ್ತಾದರೂ ಕೇಳಿದ್ದುಂಟೋ ಗಂಡಿಗೆ ಅನುಮಾನ ಜಾಸ್ತಿ ಹೆಣ್ಣು ಪ್ರೀತಿಗೆ ಒಲಿದು ಬಿಡ್ತಾಳೆ ಅಷ್ಟೇ ತನ್ನ ಮನೆ ತನ್ನ ಚೌಕಟ್ಟು ತನ್ನ ಬದುಕು ತನ್ನ ಮಕ್ಕಳು ಅಂತಕ್ಕಂಥದ್ದು ದಯವಿಟ್ಟು ಆ ಒಂದು ಪ್ರೀತಿ ಆದಮೇಲೆ ಒಪ್ಪಿಗೆ ಕೊಟ್ಟಮೇಲೆ ಯಾವತ್ತು ಯಾರತ್ರೂ ಹೋಗಿ ಕೇಳ್ತಕ್ಕಂಥದ್ದಿಲ್ಲ ಯಾಕಂದರೆ ಕೊಟ್ಟು ಮಾತು ತಗೊಂಡ ಮಾತು ಎಲ್ಲ ನಿಮ್ಮಿಬ್ಬರಿಗೆ ಗೊತ್ತಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಅಪಾರ್ಥ ಆಗುತ್ತೆ ನಾವು ಅದರಲ್ಲಿ ಸಜೆಷನ್ ಕೊಡೋದು ತಪ್ಪು ಏ ಹೋಗ್ರಪ್ಪ ಪುಟ್ಟ ಮಕ್ಕಳು ಪ್ರೀತಿಸ್ಕೊಂಡಿದ್ದೀರಿ ಇಷ್ಟಪಟ್ಟಿರಿ ಹೋಗಿ ಮನಸ್ಸು ಸರಿಪಡಿಸ್ಕೊಳ್ಳಿ ಅಂತ ಯಾಕಂದರೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಮನಸ್ಸು ಇದ್ದೇ ಇರುತ್ತೆ ಯಾಕೋ ಆ ಸಮಯಕ್ಕೆ ಬಂದಿಲ್ಲ ಮಾತಾಡಿಸಿಲ್ಲ ಈ ರೀತಿಯಲ್ಲತಕ್ಕಂಥ ಭಾವ ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಗುರುಗಳು ಈ ಥರ ಹೇಳಿದ್ರಲ್ಲ ಅನ್ನತಕ್ಕಂಥದ್ದು ಕೇಳಬಾರದು ಮಕ್ಕಳ ಬಗ್ಗೆ ಕೇಳಿ ತೊಂದರೆ ಇಲ್ಲ ಮುಂದೆ ಜೀವನ ಹೇಗೆ ಕಟ್ಕೋತೇವೆ ಅಂತ ಕೇಳಿ ತೊಂದರೆ ಇಲ್ಲ ಆದರೆ ಆ ಪ್ರೀತಿ ಬಗ್ಗೆ ಆ ಸಂಗಾತಿ ಬಗ್ಗೆ ಮಾತ್ರ ಯಾವತ್ತೂ ಅಪಾರ್ಥ ಇಟ್ಕೊಂಡು ನೋಡ್ತಾಳಾ ಮಾಡ್ತಾಳಾ ಜೀವನ ಜೊತೆನಲ್ಲಿ ಇರ್ತಾನ ಯಾವಾಗಲೂ ಇರ್ತಾನ ಇದು ಕೇಳಲಿಕ್ಕೆ ಹೋಗಬಾರ್ದು ತುಂಬ ದೊಡ್ಡ ತಪ್ಪು ಅಲ್ಲಿಗೆ ಎಲ್ಲೋ ನಿಮ್ಮಲ್ಲಿ ಕಲ್ಮಶ ಸೇರಿಕೊಂಡಿದೆ ನಿಮ್ಮ ಸ್ವಚ್ಛಂದ ಹಾಲಿಗೆ ಕೆಸರು ನೀವೇ ಹಾಕ್ಕೋತಿದ್ದೀರಿ ಅಕಸ್ಮಾತ್ ನಾವು ಬಾಯಿ ಜಾರಿ ಚೆನ್ನಾಗಿರಲ್ಲಯ್ಯ ಇಷ್ಟೇನಯ್ಯ ಅಂತ ಹೇಳಿಬಿಟ್ರೆ ಇನ್ನೂ ಹಾಲು ಹೊಡೆದೋಗುತ್ತಲ್ವ ಹುಳಿ ಹಿಂಡಿದ ಹಾಗೆ ಇವತ್ತಿನ ಒಂದು ಸಮಾಜದಲ್ಲಿ ಹುಳಿ ಹಿಂಡೋರೇ ಜಾಸ್ತಿ ತಮಗೆ ತಾವೇ ದೊಡ್ಡ ವೇದಾಂತಿಗಳು ಅನ್ಕೋಬಿಡ್ತಾರೆ ಪ್ರೀತಿಯ ಮುಂದುಗಡೆ ಯಾವ ಜಾತಕವಾಗಲಿ ದೇವರು ತಲೆಬಾಗ್ತಾನೆ ಆ ಎಲ್ಲರೂ ಅಂದ್ಕೊಂಡಿರೋದು ಐದು ವೇದ ಅಂದರೆ ಆರನೇ ವೇದ ಅನ್ನೋದು ಪ್ರೀತಿ ಅನ್ನೋದು ಸೊ ಆ ವಿಚಾರದಲ್ಲಿ ಅದು ತಂದೆ ತಾಯಿಗಳ ಪ್ರೀತಿ ಮಕ್ಕಳ ಮೇಲೆ ಇದೆಯಲ್ಲ ಅಗಾಧವಾದದ್ದು ಹಾಗೆ ಸಂಗಾತಿ ಮೇಲೆ ಇರ್ತಕ್ಕಂಥ ಪ್ರೀತಿ ಗುರುಗಳು ತಮ್ಮ ಒಂದು ಭಕ್ತರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಗಾಧವಾದದ್ದು ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಅದನ್ನು ಹೋಗ್ಬಿಟ್ಟು ಈ ಥರ ಜಾತಕೆಲ್ಲ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೂ ಹೋಗಬಾರ್ದು ನಾವು ಹೇಳಲೂಬಾರ್ದು ತಪ್ಪಾಗ್ತಕ್ಕಂಥದ್ದು ದಯವಿಟ್ಟು ಕ್ಷಮಿಸಿ ಇರಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ಮನೆ ಮದ್ದು ಹೇಳ್ತೇನೆ ಈ ರಾತ್ರಿ ಕುರುಡಿಗೆ ಕೆಲವರಿಗೆ ಈ ರಾತ್ರಿ ಹೊತ್ತಲ್ಲಿ ಮಂಜಾಗುತ್ತೆ ಸಂಜೆ ಹಾಕ್ತಿದ್ದಾಗೆ ಕಣ್ಣು ಕಾಣಿಸೋದಿಲ್ಲ ಅನ್ನತಕ್ಕಂಥ ಸಮಸ್ಯೆಗಳಿರ್ತು ಗುರುಗಳೇ ಹೇಗೆ ಗುರುಗಳೇ ಅನ್ನತಕ್ಕಂಥದ್ದು ಹಲವಾರು ಬಾರಿ ಕೇಳಿರ್ತಕ್ಕಂಥದ್ದುಂಟು ಅದಕ್ಕೊಂದು ಅದ್ಭುತವಾದಂಥ ಮನೆ ಮದ್ದನ್ನು ತಿಳಿಸ್ಕೊಡ್ತೇನೆ ಮುಂದಿನ ಭಾಗದಲ್ಲಿ ಕಾದು ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿರೋದು ಸಂಗೀತಾ ಅಂತ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರಿಂದಮ್ಮ ಯಾರ ಬಗ್ಗೆ ಕೇಳಬೇಕಿತ್ತು ಸಂಗೀತಾ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕವನ್ನ ತಿಳಿಸಿ 2/2/83 ಸಮಯ ಸಮಯ 9:10 ಬೆಳಗ್ಗೆ ರಾತ್ರಿಗೆ ರಾತ್ರಿನಾ ರಾತ್ರಿ 9:10 1-12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ 6 ಗುರುಜಿ ಇದಾರೆ ಮಾತಾಡಿ ಸಂಗೀತಾ ಅವರೆ ನಮಸ್ತೆ ಶಂಕರ ನಮಸ್ತೆ ಗುರುಜಿ ಗುರುಜಿ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಹೇಳಿ ಕನ್ಯಾ ರಾಶಿ ಕನ್ಯಾ ಲಗ್ನ ಚಿತ್ತಾ ನಕ್ಷತ್ರ ಆಗಾಗ ಹೇಳ್ತಿರ್ತೇನೆ ಕೆಲವು ನಕ್ಷತ್ರಗಳು ತುಂಬಾ ಬಿಸಿ ಕೆಲವು ನಕ್ಷತ್ರಗಳು ತುಂಬಾ ಘಾಟು ಕೆಲವು ಅನ್ನತಕ್ಕಂಥದ್ದು ಬೆಂಗಳೂರಿನವರಂದ್ರೆ ನಾವು ಹೇಳ್ತಿರ್ತೀವಿ ಬಾ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಪ್ಪ ಇವರು ಅಂತ ಮಾತಾಡ್ಕೋತಿರ್ತೀವಿ ಆ ಪಾಟಿ ಘಾಟಿ ಹೆಣ್ಮಗಳೇ ನೀವು ಹಾ ಜೀವನದಲ್ಲೂ ಸ್ವಲ್ಪ ಘಾಟ್ ಆಗಿಬಿಟ್ಟಿದೆ ಎಲ್ಲೋ ಒಂದು ನೋಡ್ಲಿಕ್ಕೆ ತುಂಬಾ ಒಂದು ಆನಂದವಾಗಿ ಕಾಣಿಸಿದ್ರು ಒಳಗಡೆ ಪುಟ್ಟಮ್ಮನೆ ಕಂದಮ್ಮನೆ ಗೌರಮ್ಮನೆ ಕಣ್ಣೀರೆ ಅದರಲ್ಲೂ ಚಿತ್ರ ನಕ್ಷತ್ರಕ್ಕೆ ಎಲ್ಲೋ ಒಂದು ದಾಂಪತ್ಯ ವಿಚಾರದಲ್ಲಿ ಕುಟುಕುತ್ತಾನೆ ಕುಟುಂಬ ವಿಚಾರದಲ್ಲೂ ಮಕ್ಕಳ ವಿಚಾರದಲ್ಲೂ ಮನೆ ವಿಚಾರದಲ್ಲೂ ಆತ್ಮೀಯರ ವಿಚಾರದಲ್ಲೂ ಎಲ್ಲೋ ಒಂದು ಪೆಡಸಿನಂತ ಒಂದು ಭಾವ ಆಗುತ್ತೆ ನಂಬಿದವರಿಂದ ನೋವಾಗ್ತಕ್ಕಂಥ ಒಂದು ಭಾವ ಮಕ್ಕಳ ವಿಚಾರದಲ್ಲೂ ಕೂಡ ನೋವು ತಿಂತಕ್ಕಂಥದ್ದು ಅದರಲ್ಲೂ ಕುಟುಂಬ ಸ್ಥಾನದಲ್ಲಿ ಶನಿ ನಿಮಗೆ ರಾಹು ಪ್ರಭಾವದಲ್ಲಿ ಏನಾದರೂ ಒಂದು
ನೋವು ಇದ್ದೇ ಇತ್ತು. ನೋಡ್ಲಿಕ್ಕೆ ಮಾತ್ರ ತುಂಬಾ ಗಾಂಭೀರ್ಯದ ಹೆಣ್ಣು ಮಗಳಾಗಿದ್ರು ಕೂಡ ಒಳಗಡೆ ಒಂದು ನೋವಿನ ಸಿಂಚನ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಸರಿ, ಏನ್ ಕೇಳ್ಬೇಕಂತಿದ್ದೀರಾ ಕೇಳಿ. ಇದು ನಮ್ಮ ಯಜಮಾನ್ರದ್ದು ಆಕ್ಚುಲಿ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಗುರುಜಿ, ಯಾಕೆ ಏನಾಯ್ತು ಅಂತ ಗೊತ್ತಿಲ್ಲ. ಸರಿ, ಅದು ಸರಿ ಅವರು ಕೆಲಸ ಮಾಡ್ತಾನೆ ಅಂದ್ರೆ, ಬಟ್ ಅಷ್ಟು ಇದು ಬರ್ತಾ ಇಲ್ಲ ನಮ್ಗೆ. ಎಷ್ಟು ಇದ್ ಮಾಡಿದ್ರು ಕೆಲಸ ಮಾಡಿದ್ರು ನಮ್ಗೆ ಆ ಅಮೌಂಟ್ ಸಿಗ್ತಾ ಇಲ್ಲ. ನೀವು ಏನಾದ್ರೂ ಕೆಲಸ, ವ್ಯಾಪಾರ, ವ್ಯವಹಾರ, ಟೀಚಿಂಗ್? ನಾನು ಇವಾಗ ಜಸ್ಟ್ ಮನೆ ಹೋಮ್ ಮೇಕರ್. ಶುರು ಮಾಡಿ, ಪುಟ್ಟದಾಗಿ ಶುರು ಮಾಡಿ. ಎರಡನೇ ಭಾವದಲ್ಲಿ ಶನಿ ಬಂತಂದ್ರೆ ಏನಾದ್ರೂ ಒಂದು ಸ್ವಸಾಮರ್ಥ್ಯದಿಂದ ದಣಿಯಾಗುತ್ತಾರೆ, ಬಹುದೊಡ್ಡ ಬೆಳವಣಿಗೆಯನ್ನ ಕಾಣುತ್ತಾರೆ ಅನ್ನತಕ್ಕಂಥದ್ ನೋಡಿ. ಇನ್ನೊಂದು, ನಿಮ್ಮ ಜಾತಕದಲ್ಲಿ ಜನ್ಮತಃ ಶನಿ ಬಂದು ಉಚ್ಚ ಸ್ಥಾನ, ಈಗಲೂ ಅದೇ ಮನೆಯಲ್ಲೇ ಉಚ್ಚ ಸ್ಥಾನದಲ್ಲಿ ಶನಿ, ಅದು ರಾಹು ನಕ್ಷತ್ರದಲ್ಲೇ ಇರತಕ್ಕಂಥ ಒಂದು ಭಾವ, ಆಗಲೂ ರಾಹು ನಕ್ಷತ್ರ ಭಾವ. ಆ ರಾಹು ನಿಮ್ಮ ಜಾತಕದಲ್ಲಿ ಆರುದ್ರ ನಕ್ಷತ್ರದಲ್ಲಿ ದಶಮ ಭಾವದಲ್ಲಿರ್ತಕ್ಕಂಥ ಒಂದು ಪ್ರಭಾವ, ತುಂಬಾ ವಿಶೇಷ. ನಿಮ್ಮ ಯಜಮಾನನಿಗೆ ಬಲ ಕಡಿಮೆ, ನೇರವಾಗಿ ಹೇಳ್ತಾರೆ. ಅವ್ರದ್ದು ದುಡಿಯೋದು ದುಡಿಯೋದು ದುಡಿಯೋದೇ ಆಗುತ್ತೆ ವಿನಃ ಅವರು ನೆನೆಸಿಕೊಂಡಂತಹ ಮಟ್ಟಕ್ಕೆ ಸ್ಥಾನ, ಬಲ, ಧನ ಕೊಡುವುದಿಲ್ಲ. ಆದರೆ ನಿಮಗಿದೆ, ನಿಮ್ಮ ಬುದ್ಧಿವಂತಿಕೆಗಿದೆ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕಿದೆ. ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ನೀವು ಹಾಕಿ, ಅವರನ್ನು ತೋರಿಸ್ತಾ ಅವರನ್ನು ದಂಡನಾಯಕನನ್ನಾಗಿ ಮಾಡಿ ನೀವು ವ್ಯವಹಾರ ಮಾಡ್ತಕ್ಕಂಥದ್ದು ಮಾಡಿ ಬಹುದೊಡ್ಡ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಆದರೆ ಶನಿ ಬಂದು ಸ್ವಲ್ಪ ನಿಧಾನ, ಮಂದಗಮನ ಆಯಿತು ಅಂತ ಹೇಳಿದ್ರೆ, ಇದೇ 25ನೇ ತಾರೀಕು ವಿಶೇಷವಾದಂಥ ಮಾಘ ಹುಣ್ಣಿಮೆ. ಮತ್ತೆ ಆಯಿತು ಅಂದರೆ ಅವತ್ತು ಎಲ್ಲಿಯಾದರೂ ದೇವಿ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು, ನಿಮ್ಮದು ಕನ್ಯಾಲಗ್ನ ಬೇರೆ, ವಿಷ್ಣು ಕ್ಷೇತ್ರಗಳಿಗೆ, ಕನ್ಯಾ ಅಂದ್ರೆ ಬುಧ, ಬುಧ ಅಂದ್ರೆ ವೆಂಕಟೇಶ್ವರ ಅಂತ ಹೇಳ್ತೇವೆ, ವಿಷ್ಣು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳಿಗೆ ಹೋಗಿ ಸಂಕಲ್ಪ ಮಾಡಿಸ್ಕೊಳ್ಳಿ. ಮಾಗಡಿ ರಂಗನಾಥ ತುಂಬಾ ವಿಶೇಷ, ಇಲ್ಲ ಶ್ರೀರಂಗಪಟ್ಟಣದ ರಂಗನಾಥ ಇನ್ನೂ ವಿಶೇಷ. ನೋಡಿ ನಿಮಗೆ ಯಾವುದಾಗುತ್ತೋ ಅಲ್ಲಿ ಹೋಗಿ ಸಂಕಲ್ಪ ಮಾಡ್ಕೊಂಡು ಬನ್ನಿ, ತುಂಬಾ ನೆನೆಸಿದ ಕೋರಿಕೆಗಳೆಲ್ಲ ಸಿದ್ಧಿಸ್ತಕ್ಕಂಥದ್ದಾಗುತ್ತೆ, ಹೋಗ್ಬನ್ನಿ. ಸಂಗೀತ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ಮುಂದಿನ ಕರೆಯನ್ನ ಸ್ವೀಕರಿಸೋಕ್ಕೂ ಮುನ್ನ ಒಂದು ಮಾತನ್ನ ಹೇಳಬೇಕು. ನೋಡಿ, ಒಂದು ಕರೆ ಅವರೊಬ್ಬರಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಅವರಿಗೆ ಗುರುಜಿಯವರು ನೀಡೋ ಅಂತಹ ಒಂದು ಪರಿಹಾರ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬಹುದು ಅಲ್ವೇ? ನೀವು ಪ್ರಯತ್ನ ಮಾಡ್ತೀರಿ, ಹಾಗೆ ಟಿವಿನೂ ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಾ ಇರೋದು? ಬಾಂಬೆಯಿಂದ ಫೋನ್ ಮಾಡ್ತಾ ಇರೋದು. ಓ, ಬಾಂಬೆಯಿಂದ. ನಿಮ್ ಹೆಸರು? ನನ್ನ ಹೆಸರು ರತ್ನ ಅಂತ. ರತ್ನ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಕ್ಕಳ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು? ಭೂಮಿಕಾ ಅಂತ. ಹುಟ್ಟಿದ ದಿನಾಂಕ? 97 10th March 28 ಮಂಗಳವಾರ ಸಂಜೆ 5:30 to 6 ಒಳಗಡೆ. 1 to 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮಾ. 9 ಮೇಡಮ್, 9. 9. ರತ್ನ ಅವರೇ, ಗುರುಜಿ ಇದಾರೆ, ಮಾತಾಡಿ ಮಾ. ಸರಿ ಸರಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನಮ್ಮ, ಚೆನ್ನಾಗಿದ್ದೇನೆ ತಾಯಿ. ಯಾಕೋ ನೀವು ನೆಮ್ಮದಿಯಾಗಿಲ್ಲ, ಮಗಳ ಬಗ್ಗೆಯೂ ಅದೇ ಒಂದು ಯೋಚನೆ ಬಂದ್ಬಿಟ್ಟಿದೆ ನಿಮಗೆ. ಹೌದು ಗುರುಜಿ, ಗುರು ಈ ಜಾತಕದಲ್ಲಿ ಸ್ವಲ್ಪ ನೀಚ. 1997, 1985, 1973, 1961 ಈ ವರ್ಷಗಳಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆ ಗುರು ನೀಚ ಆಗಿರ್ತಕ್ಕಂಥ ಒಂದು ಭಾವ ಅಂತ ಹೇಳ್ತೇವೆ. ಅಂತ ಒಂದು ಪ್ರಭಾವ ಈ ಜಾತಕದಲ್ಲೂ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಬೇರೆ ಚಂದ್ರ ಷಷ್ಠ ಭಾವ, 6ನೇ ಮನೆ, ಸುಖಕಾರಕ, ಮನೋಕಾರಕ. ಸೊ ಆ ಚಂದ್ರ ಅಂದ್ರೆ ಅಮ್ಮ ಕೂಡ. ಸೊ ಎಲ್ಲೂ ಅಮ್ಮನೂ ನೆಮ್ಮದಿಯಾಗಿಲ್ಲ, ಮಗುವೂ ನೆಮ್ಮದಿಯಾಗಿಲ್ಲ, ಹೇಗೂ ಅನ್ನತಕ್ಕಂಥ ಒಂದು ಭಾವ. ಆ ಒಂದು ಮಾತೃಕಾರಕ ಚಂದ್ರದೋಷವಾಗಿರುವುದರಿಂದ ಆದಷ್ಟು ಈ ಒಂದು ತ್ರಯೋದಶಿಗಳ ಸಂದರ್ಭದಲ್ಲಿ ಶಿವಾಲಯಗಳಲ್ಲಿ ಅಭಿಷೇಕಕ್ಕೆ ಸಂಕಲ್ಪ ಮಾಡಿಕೊಳ್ತಕ್ಕಂಥದ್ದು ಮಾಡಿ, ಏನಾದರೂ ಒಂಚೂರು ಹಾಲು ಕೊಡ್ತಕ್ಕಂಥ ಒಂದು ಅಭ್ಯಾಸ ತುಂಬ ವಿಶೇಷ. ಚಂದ್ರ ಅಂತ ಹೇಳಿದ್ರೇ ಬೆಳ್ಳಿ ಅಂತ ಹೇಳ್ತೇವೆ. ನಿಮ್ಮ ಮಗಳ ಕೈಯಿಂದ ಅಕ್ಕಿ, ಸಕ್ಕರೆ, ಬೆಳ್ಳಿ, ಬಿಳಿ ಬಟ್ಟೆ ಇದನ್ನು ಯಾವುದೇ ಕಾರಣಕ್ಕೂ ದಾನ ಮಾಡಿಸಬಾರದು. ಇದೊಂದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಬೆಳ್ಳಿ ನೀರು, ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಒಂದು 2 ಲೀಟ್ರ್ ನೀರು, ಅದರಲ್ಲಿ ಯಾವುದಾದ್ರೂ ಒಂದು ಬೆಳ್ಳಿ ವಸ್ತು ಹಾಕಬೇಕು. ನೀರು ಕುದಿದು 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 ಒಂದು 1/4 ಲೀಟ್ರ್ ಬಂದಿರಬೇಕು. ಆ ನೀರನ್ನೇ ಹೆಚ್ಚಾಗಿ ಸೇವಿಸುವುದು ಒಳ್ಳೆಯದು. ಚಂದ್ರ ಕೆಟ್ಟಾಗ ಮನಸ್ಸು ಕೆಡುತ್ತೆ, ಆರೋಗ್ಯ ಕೆಡುತ್ತೆ, ಕಫ ಆಗುತ್ತೆ, ಥಂಡಿ ಆಗುತ್ತೆ, ಡಸ್ಟ್ ಅಲರ್ಜಿ ಆಗುತ್ತೆ, ಒಂದು ರೀತಿ ವೀಸಿಂಗ್ ಪ್ರಾಬ್ಲಮ್ ಥರ ಆಗುತ್ತೆ, ಹೊಟ್ಟೆನೋವು ಪ್ರಾಬ್ಲಮ್ಸ್ ಬರುತ್ತೆ, ವಿಪರೀತ ನಿದ್ದೆ ಅನ್ನತಕ್ಕಂಥದ್ದು ಅನಿಸುತ್ತೆ,
ತಾನು ಸ್ವಯಂ ನಿರ್ಧಾರ ತಗೊಳ್ಳೋದ್ರಲ್ಲಿ ಸ್ವಲ್ಪ ಪಟುತ್ವ ಜಾಸ್ತಿ, ನಾನು ಮಾಡೋದೇ ಸರಿ ಅಂತ ಆತ್ರ ಪಡ್ತಕ್ಕಂಥದ್ದು ಭಾವಕ್ಕೆ ಹೋಗ್ಬಿಡ್ತಾರೆ, ಏನಾದರೂ ಒಂದು ಮಾನಸಿಕ ನೋವು ತಿನ್ಬಿಡ್ತಾರೆ ಅಂತ ಹೇಳ್ತವೆ. ಅದಕ್ಕೋಸ್ಕರ ಆದಷ್ಟು ದೇವಿ ದೇವಸ್ಥಾನಗಳು ಏನಾದರೂ ಹತ್ತಿರದಲ್ಲಿದ್ದರೂ ಸರಿ, ಇಲ್ಲ ವಿಶೇಷವಾದಂಥ ಕೆಲವೊಂದು ದಿನಗಳು ಬರ್ತಾ ಇರ್ತವೆ. ಹಾಗಾಗಿ ನಾನು ಮೊನ್ನೆ ಹೇಳಿದ್ದೆ ಮಾಘ ಪುಷ್ಯಮಿ ತುಂಬ ವಿಶೇಷ ಅಂತ. ಮತ್ತೆ ಈ ಒಂದು ಫೆಬ್ರವರಿ 25ಕ್ಕೆ ಅದೇ ರೀತಿ ಮಾಘ ಹುಣ್ಣಿಮೆ ಬರ್ತಕ್ಕಂಥದ್ದು ಮಾಘ ಮಾಸದ್ದು. ಹೋಗಿ ಎಲ್ಲಿಯಾದರೂ ದೇವಸ್ಥಾನಗಳಲ್ಲಿ ದೇವಿ ಕ್ಷೇತ್ರಗಳಲ್ಲಿ, ನಿಮ್ಮ ಬಾಂಬೆ ಅಂತ ಹೇಳ್ತೀರಾ, ಕೊಲ್ಲಾಪುರ ಹತ್ರ ಆಗ್ತಕ್ಕಂಥದ್ದಾಗುತ್ತೆ, ಪ್ರಯತ್ನ ಮಾಡಿ ಹೋಗ್ಬಿಟ್ಟು ಆ ದೇವಿಗೆ ಏನಾದರೂ ಸಂಕಲ್ಪ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಗಳ ಜೊತೆ ಹೋಗಿ ಮಾಡ್ಕೊಂಡು ಬನ್ನಿ. ಹಾಗೆ ನಮ್ಮ ಕುಕ್ಕೆ ಕ್ಷೇತ್ರಕ್ಕೂ ಕೂಡ ವರ್ಷಕ್ಕೊಮ್ಮೆ ಬರಲೇಬೇಕು, ದರ್ಶನ ಮಾಡಲೇಬೇಕು. ಕುಕ್ಕೆ ಧರ್ಮಸ್ಥಳ ಮಾಡಲೇಬೇಕು ತಾಯಿ, ಅದನ್ನು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯ ಬಲ, ಅಧಿಕಾರ, ಅಂತಸ್ತು, ಸ್ಥಾನ, ನೆಮ್ಮದಿಯನ್ನು ನೋಡ್ತಕ್ಕಂಥ ಕುಟುಂಬ ಆಗುತ್ತೆ. ಹೋಗ್ಬನ್ನಿ. ಹಲೋ ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಾವು ಬೆಂಗಳೂರಿಂದ. ಹಾ, ನಿಮ್ಮ ಹೆಸರು ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಹೆಸರು ಅಮ್ಮ? ಶೋಭಾ ಅಂತ. ಶೋಭಾ ಅವರೇ, ನಿಮ್ಮ ಮಗಳ ಹೆಸರನ್ನ ಹೇಳಿ. ಐದು. ಅವ್ರ ಹೆಸರು? ಚಂದನ ಅಂತ. ಚಂದನ, ಹುಟ್ಟಿದ ದಿನಾಂಕ? ಐದು ಐದು ಒಂದು. ಹಾ, 98. 98. ಸಮಯ ಅಮ್ಮ? ಬೆಳಗಿನ ಜಾವ 3:45. ಹ್ಮ್. 1 to 12 ಒಂದು ಸಂಖ್ಯೆಯನ್ನ ಹೇಳಿ ಅಮ್ಮ. ಎಂಟು. ಶೋಭಾ ಅವರೇ, ಗುರುಜಿ ಇದಾರೆ, ಮಾತಾಡಿ. ಹಲೋ, ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. ಏನ್ ಕೇಳಬೇಕು? ಬಗ್ಗೆ ಕೇಳಬೇಕಾಗಿತ್ತು, ಅವಳ ಎಜುಕೇಶನ್ ಮತ್ತೆ ಅವಳ ಆರೋಗ್ಯ ಬಗ್ಗೆ. ಚೆನ್ನಾಗಿರುತ್ತಮ್ಮ, ಏನು ಆತಂಕ ಪಡಬೇಡಿ. ಈ ಜಾತಕದಲ್ಲಿ ಚಂದ್ರ ಶನಿ ಎರಡೂ ಸೇರಿರ್ತಕ್ಕಂಥದ್ದು ಯಾರದೇ ಜಾತಕದಲ್ಲಿ, ಅದು ನಂದಾದ್ರೂ ನಿಮ್ದಾದ್ರೂ ಯಾರದಾದರೂ ಚಂದ್ರ ಶನಿ ಸೇರಿದ್ರೆ ಅಲ್ಲೆಲ್ಲೋ ಒಂಚೂರು ಮಾನಸಿಕ ಸ್ಥಿತಿಯಲ್ಲಿ ಸ್ಥೀಮಿತ ಇರೋದಿಲ್ಲ, ಒಂಚೂರು ಬಲ ಇರೋಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ. ಪುಕ್ಕುಲ್ ಜೀವ, ಮನೇಲಷ್ಟೇ ಬಾಯಿ, ಹೊರಗಡೆ ತುಂಬ ಗಾಬರಿ ಬೀಳ್ತಕ್ಕಂಥದ್ದು. ಅಮ್ಮ ಅಂತಾಳೆ, ನಿಮ್ಮ ಹತ್ರನೇ ಒಂಚೂರು ಕಿರಿಕಿರಿ ಮಾಡ್ಕೋತಾಳೆ, ನಿಮಗೆ ತುಂಬ ಗಾಬರಿ. ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಅಲ್ಲಿ ತಿನ್ಬೇಡ, ಇಲ್ಲಿ ತಿನ್ಬೇಡ, ಈ ಡ್ರೆಸ್ ಹಾಕ್ಬೇಡ, ಆ ಡ್ರೆಸ್ ಹಾಕ್ಬೇಡ, ಈ ಥರ ಮೇಕಪ್ ಮಾಡ್ಕೋಬೇಡ, ಈ ಥರ ತುಂಬ ಒಂದೊಂದು ಸಮಯ ರೆಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದು. ಆ ಹುಡುಗಿ ಸ್ವಲ್ಪ ಗಾಬರಿ ಬೀಳ್ತಕ್ಕಂಥ, ಹೋಗಮ್ಮ ಇದೇನಮ್ಮ ಅನ್ನತಕ್ಕಂಥದ್ದು, ಮುನಿಸ್ಕೊಳ್ತಕ್ಕಂಥದ್ದು, ಅಳತಕ್ಕಂಥದ್ದು ಮಾಡ್ತಿರ್ತಾಳೆ. ಹೌದೋ ಅಲ್ವೋ ತಾಯಿ? ನೋಡಿ, ಈ ಕಾಲದ ಮಕ್ಕಳು ದ ಫಾಸ್ಟೆಸ್ಟ್ ಜನರೇಷನ್. ಬೇಡ ಅಂದಿದ್ದೆ ಮಾಡೋದು, ನೋಡ್ಬೇಡ ಅಂದಿದ್ದೆ ಮಾಡೋದು, ತಿನ್ಬೇಡ ಅಂದಿದ್ದೆ ತಿನ್ನೋದು, ಹೋಗ್ಬೇಡ ಅಂದಿದ್ದೆ ಹೋಗೋದು. ಈಗಿನ ಮಕ್ಕಳಿಗೆ ನಾವು ತಂದೆ ತಾಯಿ ಆಗಿರುವುದಕ್ಕಿಂತಲೂ ಅವ್ರಿಗೆ ನಾವು ಸ್ನೇಹಿತರಾಗಿರ್ತಕ್ಕಂಥದ್ದು ತುಂಬ ವಿಶೇಷ. ಅವ್ರನ್ನ ಅವರಾಗಿರ್ಲಿಕ್ಕೆ ಬಿಟ್ಬಿಡ್ಬೇಕು. ಅವ್ರಿಗೇನು ಬೇಸಿಕ್ ಥಿಂಗ್ಸ್ ಹೇಳ್ಕೊಟ್ಬಿಟ್ಟು ನೋಡಿ ಈ ಥರ ಆಗುತ್ತೆ, ಈ ಥರ ಆಗುತ್ತೆ. ನಿಮ್ಮ ಮಗಳು 15 ಫೋರ್ಸ್ ಅಲ್ಲ, ನೋಡಿಬೇಕಾದ್ರೆ ಆ ಮಾತು, ಆ ಗತ್ತು, ಆ ತುಂಟುತನ, ಆ ಒಂದು ನಿನಗೆ ಗೈಡೆನ್ಸ್ ಮಾಡ್ತಾಳೆ. ನೀನೇ ಪುಕ್ಕಲು, ನೀನು ಕಣ್ಣೀರು ಹಾಕ್ತಿರ್ತೀಯ, ನಾನಿದ್ದೀನಮ್ಮ, ನಾನು ಓದಿ ಹಿಂಗೆ ಹಾಕ್ತೀನಿ, ನಾನು ಹೆಂಗೆ ನೋಡ್ತೀನಿ, ಹೆಂಗೆ ಮಾಡ್ತೀನಿ, ಇದೆಲ್ಲ ಹೇಳ್ತಾಳೆ. ಹೌದೋ ಅಲ್ವೋ? ಹೌದು ಗುರುಜಿ. ಅಷ್ಟು ಧೈರ್ಯ ತುಂಬಿಸ್ತಕ್ಕಂಥ ಹೆಣ್ಣುಮಗು ಅದು, ಇನ್ನೂ ಚೆನ್ನಾಗಿದೆ. ಆತಂಕ ಪಡೋದೇನು ಬೇಡ, ಯೋಚನೆ ಏನು ಮಾಡಬೇಡಿ. ಸ್ವಲ್ಪ ಬುಧನ್ ತತ್ವ ತುಂಬ ಸ್ಟ್ರಾಂಗ್ ಇದೆ, ತುಂಬ ಸ್ಟ್ರಾಂಗ್ ಆದರೆ ತುಂಬ ಬುದ್ಧಿವಂತರು, ತುಂಬ ಬುದ್ಧಿವಂತರು ಬೀಳ್ತಕ್ಕಂಥದ್ದು ಆಗುತ್ತೆ. ಸೊ ಆ ಬುಧನ್ ಭಾವಕ್ಕೆ ಏನು ಮಾಡಿ ಅಂದರೆ, ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ಇಲ್ಲ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ತಿಂಗಳಿಗೆ ಒಂದು ಶುಕ್ರವಾರ ಇಲ್ಲ ಬುಧವಾರ ತುಳಸಿ ಕೊಟ್ಟು ಕುಂಕುಮ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸಲೇಬೇಕು, ಇದು ತಪ್ಪಬಾರದು. ತುಳಸಿಯನ್ನು ಕೊಡಲೇಬೇಕು ಆ ಬುಧದೋಷಕ್ಕೆ. ಹಾಗೂ ಪ್ರತಿನಿತ್ಯ 2 ಕೃಷ್ಣ ತುಳಸಿ ಎಲೆಯನ್ನು ಸೇವಿಸ್ತಕ್ಕಂಥದ್ದು ಮಾಡಿಸ್ತಾ ಬನ್ನಿ. ಸ್ವಲ್ಪ ಕಫ ಆಗುತ್ತೆ, ಥಂಡಿ ಆಗುತ್ತೆ, ಸುಸ್ತು ಅಂತಾಳೆ, ಗುಂಡ್ಗುಂಡಗೆ ಆಗ್ಬಿಡ್ತಾಳೆ, ಇಲ್ಲ ಪಿಚ ಪಿಚ ಅಂತ ಸಣ್ಣ ಕಡ್ಡಿ ಆದಂಗೆ ಆಗ್ಬಿಡ್ತಾಳೆ. ಮೀನರಾಶಿ ಚಂದ್ರ ಗುಂಡಗಾಗಲೇಬೇಕು, ಅದ್ರ ಜೊತೆನಲ್ಲಿ ಶನಿ ಬೇರೆ, ರಾಮ ರಾಮ ಈ ರೀತಿ ಬ್ಲೋ. ಅದರಲ್ಲೂ ಉತ್ತರ ಭಾದ್ರ ನಕ್ಷತ್ರ ಸ್ಟಾರ್ಟಿಂಗ್ ಹೆಂಗಿರ್ತಾರೆ ಆಮೇಲೆ ಗುಂಡ್ಗುಂಡ್ ಆಗೋದಂತೂ ಪಕ್ಕ. ಶನಿ ಭಾವಕ್ಕೆ ತುಂಬ ಖಾರ, ಹುಳಿ, ತಂಡಿ ತಿನ್ನತಕ್ಕಂಥ ಭಾವ ಜಾಸ್ತಿ ಅಂತ ಹೇಳ್ತೇವೆ. ಸ್ವಲ್ಪ ಅದನ್ನು ಕಡಿಮೆ ಮಾಡಿಸಿ ಸ್ವಲ್ಪ ಊಟ, ಬಿಸಿ ಊಟವನ್ನು ಕೊಡ್ತಕ್ಕಂಥದ್ದು, ತಂಗಳು ಕೊಡಬೇಡಿ, ತಂಡಿ ಕೊಡಬೇಡಿ, ಫ್ರಿಡ್ಜಲ್ಲಿ ಇಟ್ಟಿರ್ತಕ್ಕಂಥ ಐಟಮ್ ಕೊಡಬೇಡಿ, ನೆಲದಲ್ಲಿ ಮಲಗೋದು ಬೇಡ, ಗ್ರಾನೈಟಲ್ಲಿ ಸ್ವಲ್ಪ ಓಡಾಡೋದು ಬೇಡ. ಸ್ವಲ್ಪ ಈಕೆಗೆ ಮಂಚದ ಮೇಲೆ ಮಲಗಿಸುವ ಅಭ್ಯಾಸ ಕಡಿಮೆ ಮಾಡಿಸಿ ಕೆಳಗಡೆ ಹಾಸಿಗೆ ಹಾಕಿ ಮಲಗ್ತಕ್ಕಂಥದ್ದು. ಆ ಒಂದು ಶನಿಗೂ ಪೃಥ್ವಿ ತತ್ವಕ್ಕೂ ಸ್ವಲ್ಪ ಗುರುತ್ವಾಕರ್ಷಣ ವೈಬ್ರೇಷನ್, ಅದಕ್ಕೆ ಶನಿ ತತ್ವ ರಾಹು ತತ್ವದ ನಕ್ಷತ್ರಗಳವರು ದೇಹದಾಡ್ಯ ಸ್ವಲ್ಪ ಬೇಗ ಬಂದ್ಬಿಡುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ನೆಲದಲ್ಲಿ ಆ ಒಂದು
ಹಾಸಿಗೆ ಥರ ಒಂದು ಬೆಡ್ಶೀಟ್ ಏನಾದರೂ ಹಾಕ್ಕೊಂಡು ಮಲ್ಕೊಂಡ್ರೆ ತುಂಬ ಒಳ್ಳೆಯದು, ಅಷ್ಟನ್ನು ಮಾಡಿಸಿ, ಆತಂಕ ಪಡೋದೇನು ಬೇಡ. ಸ್ವಲ್ಪ ವಾರಕ್ಕೊಮ್ಮೆ ಆದರೂ ಈ ಹುಡುಗಿಗೆ ಶನಿ ತತ್ವ ಇರೋದ್ರಿಂದ ಎಣ್ಣೆ ಸ್ನಾನ ಮಾಡಬೇಕು. ಮುಖ್ಯವಾಗಿ ಕಿವಿಗೆ ಚೆನ್ನಾಗಿ ಬಿಸಿ ಎಣ್ಣೆ ಹಾಕಬೇಕು. ಆವಾಗವಾಗ ಕಿವಿ ಮುಚ್ಕೊಬಿಟ್ಟಿದ್ದಮ್ಮ, ಕಿವಿ ಗುಯಿ ಅಂತ ಇದಮ್ಮ ಅಂತಲೂ ಹೇಳ್ತಿರ್ತಾಳೆ ನೋಡಿ. ಹೌದೋ ಅಲ್ವೋ? ಹೌದು ಗುರುಜಿ. ಅಷ್ಟು ಮಾಡಿಸಿ, ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಶುಭ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿನೇ ಹೆಚ್ಚೆಚ್ಚು ಕರೆಗಳನ್ನ ನಾವು ಸ್ವೀಕರಿಸ್ತಾ ಇದ್ದೀವಿ ನಮ್ಮ ಓಂಕಾರ ಕಾರ್ಯಕ್ರಮದಲ್ಲಿ. ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಇದು ಉಪಯುಕ್ತವಾಗಿರತ್ತೆ ಅಂತ ಭಾವಿಸ್ತಾ ಬನ್ನಿ. ಮುಂದಿನ ಕರೆ ಕೂಡ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ 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 ನಮಸ್ತೆ. ನಮಸ್ತೆ ಅಮ್ಮ. ನಾನು ನಿಮ್ ಹೆಸರು ಕೇಳೋಕ್ಕೂ ಮುಂಚೆ ಒಂದ್ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಅಂದ್ರೆ ಹೊರಗಡೆ ಬಂದ್ ಮಾತಾಡಿ. ನಾನು ದೂರನೇ ನಿಂತು ಮಾತಾಡ್ತಾ ಇದ್ದೀನಿ. ಅದು ನನಗೆ ಕೇಳಿಸ್ತಾ ಇದೆ ನನ್ ಮಾತೆ ನನ್ಗೆ. ಹೌದ್ರಾ? ಹ್ಮ್. ಈಗ ದೂರ ಬಂದಿದ್ದೀರಾ? ಬಂದಿದ್ದೀನಿ. ಹಾ ಹೇಳಿ, ನಿಮ್ ಹೆಸರು? ನಾನು ನಮ್ಮ ಮೊಮ್ಮಗಳ ಹೆಸರಲ್ಲಿ ಕೇಳಿಸ್ಕೊಂಡು. ಹಾ ಪರವಾಗಿಲ್ಲ, ಹೇಳಿ. ಮೊಮ್ಮಗಳ ಹೆಸರು ಅಂಜನಾ ಅನ್ಬಿಟ್ಟು. ಅಂಜನಾ ಹುಟ್ಟಿದ ದಿನಾಂಕ 25/5 2000. ಹಾ, ಸಮಯ 3:30. ಒಂದರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 9. ಹಾಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರೇನಮ್ಮ? ಹಾ, ಶ್ರೀರಾಮ ಮೂರ್ತಿ. ಹಾ ಗುರುಜಿ ಇದಾರೆ ಮಾತಾಡಿ, ಶ್ರೀರಾಮ ಮೂರ್ತಿ ಅವರೇ. ನಮಸ್ತೆ ಶಂಕರ. ನಮಸ್ತೆ ಸರ್. ನಮಸ್ತೆ. ಅಯ್ಯೋ ಹಿರಿ ರಾಜಿ ಮಾತು ಹೇಳ್ಬೇಡಿ ದೊಡ್ಡ. ನಮ್ಮ ಮೊಮ್ಮಗಳು 13 ಈಗ. ಹಾ, ಅವಳದು ಜಾತಕ ಪ್ರಕಾರ ನಾವು ಹೆಸರಿ ಕೊಡ್ಲಿಲ್ಲ, ಇಡ್ಲಿಲ್ಲ. ಅವಳ ಜಾತಕ ಪ್ರಕಾರ ಗಗನ ಅಂತ ಬಂತು. ಅವ್ರ ತಾಯಿ ಅಂಜನಾ ಅಂತ ಕರಿಬೇಕು ಅಂದ್ಬಿಟ್ಟು ಅವಳು ಮುಂಚೆಯಿಂದ ಅರಿಕೆ ಮಾಡ್ಕೊಂಡಿದ್ಲು. ಸೊ ಅಂಜನಾ ಅಂತ ಕರಿತಾ ಇದ್ದೀವಿ. ಆದ್ರೆ ಅವ್ರ ತಾಯಿ ಮಗು 1 ಇರೋವಾಗ ತಾಯಿ ತೀರೋದ್ಲು. ಈಗ ಈಕೆ ತುಂಬಾ ಹಠವಾದಿಯಾಗಿದ್ದಾಳೆ, ಓದಿದ್ದು ಏನು ಅರ್ಥ ಆಗೋದಿಲ್ಲ, ಓದ್ತಾಳೆ ಎಲ್ಲ ಜ್ಞಾಪಕ ಇದೆ ಅಂತ ಹೇಳ್ತಾಳೆ, ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮರ್ತೋದೆ, ತಪ್ಪು ತಪ್ಪು ಬರೆದು ಬಿಟ್ಟೆ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಅದರಿಂದ ಏನೊಂದು ಏನು ಅರ್ಥ ಆಗ್ತಾ ಇಲ್ಲ. ತಾವು ದಯವಿಟ್ಟು ಏನನ್ನ ಒಂದು ಉಪಕಾರ ಮಾಡಿ ಏನನ್ನ ಸಹಾಯ ಮಾಡಬೇಕು. ಆತಂಕ ಪಡಬೇಡಿ, ಆತಂಕ ಪಡಬೇಡಿ ಮೂರ್ತಿಗಳೇ, ಆತಂಕ ಪಡಬೇಡಿ. ಈ ಜಾತಕದಲ್ಲಿ ನೋಡಿ, ಚಂದ್ರನಿಗೆ ಕೇತು ಸಂಧಿ ಗ್ರಹಣ ಬಡಿದಿದೆ, ಚಂದ್ರನಿಗೆ ಕೇತು ಬಡಿದಿದೆ, ಆ ಚಂದ್ರ ಧನಿಷ್ಠ ನಕ್ಷತ್ರ, ಆ ಕೇತು ಬೇರೆ ಸೇರ್ಕೊಂಡಿರ್ತಕ್ಕಂಥದ್ದು. ಅಲ್ಲಿಗೆ ತಾಯಿಗೆ ದೋಷವಾಗಬೇಕು, ತಾಯಿಗೆ ಆರೋಗ್ಯ ಆದ್ರೂ ಕೆಡಬೇಕು, ಮನಸ್ಸಾದ್ರೂ ಕೆಡಬೇಕು, ದಾಂಪತ್ಯ ಆದ್ರೂ ಕೆಡಬೇಕು, ಇಲ್ಲ ಏನಾದ್ರೂ ಒಂದು ಕುತ್ತು ಪ್ರಾಣಕ್ಕೋ ಏನಾದ್ರೂ ಒಂದು ಆಗಬೇಕು, ಇದು ನಿಯಮ. ಸೊ ಈ ಪುಟ್ಟ ಜಾತಕದಲ್ಲಿ ಅದೇ ಒಂದಾಗಿರೋದು. ಎರಡನೇದು, ಅದಕ್ಕೆ ಈ ಹುಡುಗಿಗೆ ನೋಡಿ ಸ್ವಲ್ಪ ಕೋಪ ಜಾಸ್ತಿ, ಸಿಟ್ಟು ಜಾಸ್ತಿ, ಹಠ ಜಾಸ್ತಿ, ತುಂಟುತನ ಜಾಸ್ತಿ. ಒಬ್ಬಳೇ ಒಂದೊಂದು ಸಮಯ ತುಂಬ ಕುತ್ಕೋಬಿಡ್ತಾಳೆ, ಏನೋ ಮೂಡಿ ಆಗಿರ್ತಾಳೆ. ಒಂದೊಂದು ಸಮಯ ಮೂಡ್ ಬಂತಂದ್ರೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾಳೆ, ಹಾಡ್ತಿರ್ತಾಳೆ, ಅಜ್ಜ ಅಂತಾಳೆ, ಎಲ್ಲದಕ್ಕೂ ಓಕೆ. ಒಂದೊಂದು ಸಮಯ ಏನೂ ಬೇಡದ ಹಾಗೆ ಒಂಟಿಯಾಗಿ ಕುಳಿತುಕೊಳ್ತಕ್ಕಂಥ ಒಂದು ಭಾವ. ಒಂದೊಂದು ಸಮಯ ತುಂಬ ಒರಟು, ಒಂದೊಂದು ಸಮಯ ತುಂಬ ಸಾಫ್ಟು, ಒಂದೊಂದು ಸಮಯ ಎಲ್ಲ ಎದುರಿಸ್ತಾಳೆ, ಒಂದೊಂದು ಸಮಯ ಪುಕ್ಕಲು ಕೂಡ ಹಾಗೆ ಕಣ್ಣೀರು ಹಾಕ್ಕೊಂಡು ಕುತ್ಕೋಬಿಡ್ತಾಳೆ. ಹೌದೋ ಅಲ್ವೋ? ಹೌದು ಗುರುಜಿ. ಹಾ, ಆಕೆಗೆ ಕಾನ್ಫಿಡೆನ್ಸ್ ತುಂಬಿಸಿ. ಏನೂ ಆಗೋಲ್ಲ, ಏನೂ ಆಗೋದಿಲ್ಲ, ಅದೆಲ್ಲ ಆಗುತ್ತೆ. ಹೇಗೆ ಈ ಒಂದು ಬಿಸಿಲುಗಾಲ ಬಂದ ಮೇಲೇನೆ ಮಳೆಗಾಲ ಬರಬೇಕು, ಮಳೆಗಾಲ ಬಂದ ಮೇಲೇನೆ ಚಳಿಗಾಲ ಬರಬೇಕು. ಅದರಲ್ಲೂ ಕನ್ಯಾ ಲಗ್ನ ಅಂದ್ರೇ ಕಣ್ಣೀರ ಲಗ್ನ ಅಂತಲೇ ಹೇಳ್ತಿರ್ತಾನೆ. ಈ ಕನ್ಯಾ ರಾಶಿಯವರು ಅಷ್ಟೇ, ಅವ್ರಿಗೆ ಅರ್ಧ ಭಾಗ, ಕನ್ಯಾ ಲಗ್ನದವರಿಗೆ ಮುಕ್ಕಾಲು ಭಾಗ ಅಂತೂ ಕನ್ಫರ್ಮ್. ಅಲ್ಲಿ ಏನೋ ಒಂದು ನೋವು ಇರಲೇಬೇಕು, ಆಗಲೇಬೇಕು, ಅದಕ್ಕೊಂದು ಕಾರಣ ಆಗಿದೆ ಅಷ್ಟೇ. ಅಮ್ಮನಿಲ್ಲದ ಆ ಒಂದು ಕೊರತೆ, ಆ ಮನಸ್ಸಿನಲ್ಲಿ ಅತೃಪ್ತವಾಗಿ ಸುಪ್ತ ಮನಸ್ಸಿನಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು. ಚಂದ್ರಕೇತು ಸೇರಿದಾಗ ಆ ಮನಸ್ಸಿಗೆ ಹುಳಿ, ಎಲ್ಲೋ ಒಂಟಿ ಅನ್ನಿಸ್ತಕ್ಕಂಥ ಭಾವ ಅನಿಸುತ್ತೆ. ಆಕೆ ಮೇಲೆ ಕಾನ್ಫಿಡೆನ್ಸ್ ಇಡಿ. ಅಮ್ಮ ಪರವಾಗಿಲ್ಲ ಕಣೋ, ನಿನಗೆ ಎಷ್ಟು ನೆನಪು ಬರುತ್ತೋ ಅಷ್ಟು ಬರೆದು ಬಾರೋ ಅನ್ನತಕ್ಕಂಥದ್ದು ಮಾಡಿಸಿ. ಆ ಮನಸ್ಸು ಒಂದೇ ಕಡೆ ಕುತ್ಕೊಳ್ಳೋಕೆ ಬಿಡೋದಿಲ್ಲ ಈ ಹುಡುಗಿಗೆ. ನೋಡಿ, ಏನಾದರೂ ಒಂದು ಮಾಡ್ತಿರ್ತಾಳೆ, ಆ ಕುಣಿಯೋದು, ತೆಗಿಯೋದು, ಆಡೋದು ಎಲ್ಲ ಮಾಡ್ತಿರ್ತಾಳೆ. ಒಂದು ಕಡೆ ಪುಸ್ತಕ ಇಟ್ಕೊಂಡು ಅಚ್ಚುಕಟ್ಟಾಗಿ ಕುತ್ಕೊಳ್ಳಮ್ಮ ಅಂದ್ರೆ ಆಗೋದಿಲ್ಲ ಪುಟ್ಟ ಮಗುಗೆ. ಹೌದೋ ಅಲ್ವ? ಹೌದು ಗುರುಜಿ. ನಂದು ನನ್ನ ವಯಸ್ಸು ಈಗ 71 ಆಯ್ತು ಗುರುಜಿ. ನಮ್ಮ ಮಿಸ್ಸಸ್ಸು 69 ಗುರುಜಿ. ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ಮಗ ಮದುವೆ ಮಾಡಿ ಸಪ್ರೇಟ್ ಆಗಿದ್ದಾನೆ,
ಇನ್ನೊಬ್ಬ ಮಗಳು ಮದುವೆ ಸಪರೇಟ್ ಇದ್ದಾಳೆ, ನಾನು ನನ್ನ ಹೆಂಡತಿ ಈ ಮೊಮ್ಮಗಳು ಮಾತ್ರ ಇರೋದು. ಇರ್ಲಿ ಇರ್ಲಿ ನೋಡಿ, ನೀವು ಹೋಗ್ಬೇಕು ನಾನು ಹೋಗ್ಬೇಕು ಇದು ನಿಯಮ. ನಿಮ್ಮ ತಂದೆ ತಾಯಿನೂ ಇದ್ದಾರಾ? ಇಲ್ಲ, ಅವರು ಹೋಗಿದ್ದಾರೆ. ಅವ್ರ ತಂದೆ ತಾಯಿ ಇದ್ದಾರಾ? ಹೋಗಿದ್ದಾರೆ. ನಿಮ್ಮ ಮಗಳು ಹೋಗಿದೆ ನೋಡಿ, ಚಂದ್ರ ಕೇತು ಮನಸ್ಸಿಗೆ ನೋವು ಅಂತ ಹೇಳಿದೆ. ಸೊ ಇಡೀ ಕುಟುಂಬದಲ್ಲಿ ಮನಸ್ಸಿಗೆ ನೋವಾಗ್ತಕ್ಕಂಥ ಸಂದರ್ಭಗಳು ತಾನಾಗಿ ಉದ್ಭವ ಆಗ್ತಾ ಇರುತ್ತೆ. ಏನ್ ಮಾಡಿ ಅಂದ್ರೆ, ಈ ಅಷ್ಟಮಿಗಳಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಹೋಮ ಅರ್ಚನಾ ಅಭಿಷೇಕ ತುಂಬಾ ವಿಶೇಷವಾಗಿ ದೇವಿ ದುರ್ಗೆಗೆ ಚಂಡಿಗೆ ಚಾಮುಂಡಿಗೆ ಮಾಡ್ತಿರ್ತಾರೆ. ಅಂಥ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ. ಚಂದ್ರ ಕೇತು ಆದಷ್ಟು ಕುಕ್ಕೆ ಧರ್ಮಸ್ಥಳ ಹೊರನಾಡು, ಈ ಮೂರು ಕ್ಷೇತ್ರ ಸುಬ್ರಹ್ಮಣ್ಯ ಧನಿಷ್ಠಾ ನಕ್ಷತ್ರ ಪ್ರಭಾವ ಆ ಒಂದು ಪೂರ್ಣವಾದಂಥ ತಾಯಿಗೆ ನೋವಾಗಿದೆ. ಸೊ ತಂದೆ ದರ್ಶನ ಆ ಚಂದ್ರ ಕೇತು ಅಂತ ಹೇಳಿದ ತಕ್ಷಣ ಶಿವಯ್ಯ, ಆ ಕೇತು ಉತ್ತರಾಷಾಢ ನಕ್ಷತ್ರ ಭಾವ ಬೇರೆ. ಸೊ ಹಾಗೆ ಹೊರನಾಡು ದರ್ಶನ ಈ ಮೂರನ್ನು ವರ್ಷಕ್ಕೊಮ್ಮೆ ದರ್ಶನ ಮಾಡಿಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೇದಾಗುತ್ತೆ. ಸ್ವರ್ಣ ಪ್ರಾಶಾನ ಅನ್ನತಕ್ಕಂಥದ್ದು ಅಲ್ಲೆಲ್ಲಿ ಕುಡಿಸ್ತಿರ್ತಾರೆ ಕೇಳಿ ನೋಡಿ, ಪುಷ್ಯಮಿ ನಕ್ಷತ್ರದಲ್ಲಿ ಕುಡಿಸ್ತಾರೆ. ಜ್ಞಾಪಕ ಶಕ್ತಿಗೆ ಅದ್ಭುತ ಅದು, ಮನಸ್ಸಿಗೂ ತೇಜಸ್ಸಿಗೂ ಬುದ್ಧಿಬಲ ಕಂಡಬಲ ಜ್ಞಾನಬಲ ಮಕ್ಕಳಿಗೆ 16ನೇ ವಯಸ್ಸಿನವರೆಗೂ ಅಲ್ಲಲ್ಲಿ ಕುಡಿಸ್ತಿರ್ತಾರೆ ಕೇಳಿ. ಮಲ್ಲೇಶ್ವರಂನಲ್ಲಿ ಎಲ್ಲೋ ಕೇಳಿದ್ದೆ ನಾನು, ಮಕ್ಕಳಿಗೆ ಕುಡಿಸ್ತಾರೆ ಅನ್ನತಕ್ಕಂಥದ್ದು ಕೇಳಿ ನೋಡಿ ಅಯ್ಯ. ನಮ್ಮ ಪಾಪನೂ ಕರ್ಕೊಂಡೋಗಿ ಕುಡಿಸ್ಬಿಟ್ಟು ಬನ್ನಿ, ಒಳ್ಳೇದಾಗುತ್ತೆ. ಮುಂದಿನ ತಿಂಗಳು 24ಕ್ಕೇನೋ ಪುಷ್ಯ ನಕ್ಷತ್ರ ಬೀಳುತ್ತೆ ಅಂತ ಅನ್ಕೋತೇನೆ, ಅದು ಭಾನುವಾರ ಇರಬೇಕು ಇಲ್ಲ ಶನಿವಾರ ಈ ಫೆಬ್ರವರಿಗೆ. ಕೇಳಿ ನೋಡಿ, ವಿಚಾರಿಸಿ, ಇಲ್ಲ ನನಗೆ ಮಾಹಿತಿ ಸಿಕ್ತು ಅಂದರೆ ನಾನೇ ಕೊಡ್ತೇನೆ ವಾಹಿನಿ ಮುಖಾಂತರ ಹೋಗಿ ತಗೊಳ್ಳಿಕ್ಕೆ ಮಾಡಿ. ಮಕ್ಕಳಿಗೆ ತುಂಬ ವಿಶೇಷ ಅದು, ಅದ್ರ ಬಗ್ಗೆ ಮುಂದೊಂದು ದಿನ ಮಾಹಿತಿ ಹೇಳ್ತೇನೆ, ಒಳ್ಳೇದಾಗ್ಲಿ. ಹಲೋ ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾನ್ ಜ್ಯೋತಿ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಜ್ಯೋತಿ ಅವರೇ? ಶಿರಗುಪ್ಪದಿಂದ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ ಸರಿ ಗೊತ್ತಿಲ್ಲ ಮೇಡಮ್, ಆದ್ರೆ ಮದುವೆ ಆದ ಹೇಳಿ 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 ಜ್ಯೋತಿ. 3/6/1994. ಸಮಯ ಮ? 10:12 to 12:00 ಮದುವೆ ಆಗಿದ್ದು ಅಂಬಾ ಮಠದಲ್ಲಿ. 1 to 12 ಒಂದು ಸಂಖ್ಯೆಯನ್ನ ಹೇಳಿ ಮಾ. 6. ಜ್ಯೋತಿಯವರೇ, ಗುರೂಜಿ ಇದಾರೆ, ಮಾತಾಡಿ ಮಾ. ನಮಸ್ಕಾರ ಗುರೂಜಿ. ನಮಸ್ತೆ ಶಂಕರ. ಗುರುಗಳೇ ಸ್ವಲ್ಪ ನಮ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ಹೇಳ್ರಿ, ಎಲ್ಲಿ ಕೇಳಿದ್ರು ನಮ್ದೇನು ಸರಿ ಬರ್ತಾ ಇಲ್ಲ, ಮನೆಯಲ್ಲಿ ಸಂಸ್ಥೆಗಳು ಸಿಕ್ಕಿಯಾದವು, ಏನ್ ಮಾಡೋದು ಗೊತ್ತಾಗ್ತ. ಆಗ್ಬಿಡ್ತೋ, ಗಂಗಾ ನದಿ ಉಕ್ಬಿಡ್ತೋ, ಹೇಗೂ ಕಾವೇರಿನಲ್ಲಿ ನೀರಿಲ್ಲ. ಪಕ್ಕದ ಸ್ಟೇಟ್ ಅವರು ನೀರ್ ಬೇಕು ನೀರ್ ಬೇಕು ನಮಗ್ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಬೆಳೆಗೆ ಬೆಲೆ ಕಟ್ಕೊಡಿ ಅಂತಿದ್ದಾರೆ. ನಿಮ್ಮಂತ 4 ಜನ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರೆ ಕಾವೇರಿ ತುಂಬೋಗುತ್ತೆ ಅನ್ನೋತ್ತಾಯ್. ಏನವ್ವ ಆ ಕಣ್ಣಿದೆ ಅಂತ ಕಣ್ಣಲ್ಲಿ ನೀರು, ನಿಮಗೊಬ್ಬರಿಗೂ ಅಳಗ್ ಬರೋದು? ಏನಾಗ್ಬಿಟ್ಟಿದೆ? ಕೈ ಇಲ್ವೋ, ಕಾಲಿಲ್ವೋ, ಶಿರವಿಲ್ವೋ, ಬುದ್ಧಿ ಇಲ್ವೋ, ಕಂಡ ಬಲ ಇಲ್ವೋ, ಗುಂಡಿಗೆ ಬಲ ಇಲ್ವೋ? ಯಾರಿಗ್ ಮೋಸ ಮಾಡಿದ್ರೆ ಭಯ ಬೀಳ್ಬೇಕು, ಇನ್ನೊಬ್ರಿಗೆ ದೋಚಿದ್ರೆ ಭಯ ಬೀಳ್ಬೇಕು, ಇನ್ನೊಬ್ರು ಕನ್ನ ಹೊಡೆದಿದ್ರೆ ಭಯ ಬೀಳ್ಬೇಕು, ಇನ್ನೊಬ್ರಿಗೆ ಸರ್ವನಾಶ ಮಾಡಿದ್ರೆ ನಾವು ಭಯ ಬೀಳ್ಬೇಕು, ಹೌದಪ್ಪ ನಾವು ಕೆಟ್ಟದ್ ಮಾಡಿದ್ದೀವಿ ಅನ್ನತಕ್ಕಂಥದ್ದು. ಸರ್ಕಾರಗಳು ಬೀಳ್ಸೋರೇ ನೆಮ್ಮದಿಯಾಗಿದ್ದಾರಂತೆ. ಇಡೀ 6 ಕೋಟಿ ಜನರನ್ನ ರಿಪ್ರೆಸೆಂಟ್ ಮಾಡಿರ್ತಕ್ಕಂಥ ಒಂದು ಸರ್ಕಾರ ಅದನ್ನ ದಬ್ಬಾಗ್ತಿರ್ತಕ್ಕಂಥವ್ರು ನೆಮ್ಮದಿಯಾಗಿ ನಕ್ಕೊಂಡು ಏನೇನೋ ಮಾತಾಡ್ತಿದ್ದಾರೆ. ಏ ನಾವು ಹೀಗೆ ಹಾಗೆ ಅಂತ ಕಾಗಕ್ಕೆ ನೀವು ನೋಡಿ, ಏನೋ ಆಗ್ಬಿಡ್ತು, ಎತ್ತದು ಆಗ್ಬಿಡ್ತು ಅಂತಕ್ಕಂಥ. ಏನವ್ವ ನಮಗೂ ಸಹೋದರಿಯರಿದ್ದಾರೆ, ನನ್ನ ಅಕ್ಕನಿಗೆ ನಾನು ಬಿಡಲಿಲ್ಲ, ಈ ಮಾತು ಹೇಳಿದಾಗ ಸರಿ ಬೈದ್ಬಿಟ್ಟಿದ್ದೀನಿ. ಕಣ್ಣಲ್ಲಿ ನೀರು ಹಾಕೋಗಿದ್ರೆ ನನ್ನ ಮನೆ ಒಳಗಡೆ ಬರಬೇಡ, ನೀನು ಕುತ್ಕೊಂಡು ಅಳೋದೆಲ್ಲ ಮಾಡಬೇಡ, ಹೊಟ್ಟೋಗಂತ ಬೈದ್ಬಿಟ್ಟಿದ್ದೀನಿ. ನನ್ನ ಅಕ್ಕನಿಗೂ ಅದೇ ಮಾತು, ನಿಮಗೂ ಅದೇ ಮಾತು. ಅಳೋದಕ್ಕೇನೂ ಆಗಿಲ್ಲವ್ವ, ನೀನು ಹತ್ತರೂ ಭೂಮಿ ಹೀಗೆ ಇರುತ್ತೆ ಗುಂಡಿಗೆ, ಅದು ಸುತ್ತೋದೆ. ನೀನು ಅಳಲ್ಲ ಅಂದ್ರೆ ಸೂರ್ಯ ಬೆಳಿಗ್ಗೆ ಮತ್ತೆ 6 ಗಂಟೆಗೆ ಬರೋದು, ಚಂದ್ರನು ಸಂಜೆ 6 ಗಂಟೆಗೆ ಬರೋದು. ನೀನು ಮುದ್ದು ಮಾಡಿದ್ರು ಅಷ್ಟೆ, ನಮ್ಮ ಕರ್ತವ್ಯನ ನಾವು ಮಾಡ್ತಕ್ಕಂಥದ್ದು ಮಾಡಲೇಬೇಕು. ನೀವು 9 to 3 ಊಟಕ್ಕೆ ದುಡಿಯಲಾರದಷ್ಟು ನಿಶಕ್ತಿಯೋ ನಿಮಗೆ? ಯೋಚನೆ ಮಾಡಿ, ಇವತ್ತಿನ ಪ್ರಪಂಚದಲ್ಲಿ ಕಣ್ಣಿಲ್ಲ ಕಾಲಿಲ್ಲ ಕೈಯಿಲ್ಲ ಎಂತೆಂಥ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ನಿಮ್ಗೆ ಗೊತ್ತಿದೆಯಾ? ಏನೋ ಆಗಿಬಿಡುತ್ತೆ, ಎಲ್ಲರೂ ಕೆಟ್ಟದ್ದು ಹೇಳ್ತಾರೆ. ಅರೆ ಕೆಟ್ಟದ್ದು ಹೇಳ್ತಕ್ಕಂಥದ್ದೇ ಪ್ರಪಂಚ ಸುತ್ತಲೂ ಇರತಕ್ಕಂಥದ್ದು. ಒಳ್ಳೆಯವರನ್ನೂರನ್ನು ಯಾರನ್ನಾದ್ರೂ ತೋರಿಸಿ, ನಾನು ಒಳ್ಳೆಯವನಲ್ಲ ತಾಯಿ, ನೇರವಾಗಿ ಹೇಳ್ತೇನೆ. ಎಲ್ಲೋ ಯಾರಿಗೂ ಮೋಸ ಮಾಡಿರ್ತೇನೆ, ತಪ್ಪು ಮಾಡಿರ್ತೇನೆ, ಅದು ನನ್ನ ತಾಯಿಗೆ ಇರ್ಬೋದು, ನನ್ನ ಸಂಗಾತಿಗೆ ಇರ್ಬೋದು, ನಮ್ಮ ಮಗುವಿಗಿರ್ಬೋದು, ನನ್ನ ಆತ್ಮೀಯನಿಗಿರ್ಬೋದು, ನನ್ನ ಗುರುವಿಗಿರ್ಬೋದು, ಎಲ್ಲೋ ಮಾಡೇ ಮಾಡಿರ್ತೇವೆ. ಯಾರೂ ಪರಿಪೂರ್ಣರಲ್ಲ, ಯಾರಿಗೂ ಸಮಸ್ಯೆ ಇಲ್ಲದ ಸಾವಿಲ್ಲದ ಮನೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಸಾಲಗಾರ ಮಾಡದ ವ್ಯಕ್ತಿ ಇಲ್ಲ, ಇದು ಪ್ರತಿನಿತ್ಯ ಕರ್ಮವೇ.
ಮೊದಲು ಆ ಒಂದು ಇದಕ್ಕೆ ಕೇಂದ್ರಾಧಿಪತಿ ದೋಷ ಹಾಗೂ ಅಷ್ಟಮ ದೋಷವಿರತಕ್ಕಂಥ ಮುಹೂರ್ತ. ಅಲ್ಲಿಗೆ ಏನೋ ಜೀವನ್ ಪರ್ಯಂತ ಹೋರಾಟವೇ, ನೋವೇ, ದುಃಖವೇ, ಅದರಲ್ಲೂ ಉತ್ತರಭಾದ್ರ ನಕ್ಷತ್ರ ಪ್ರಭಾವದಲ್ಲಿ ಆಗಿರ್ತಕ್ಕಂಥ ಒಂದು ಶನಿ ಪ್ರಭಾವದ ಮುಹೂರ್ತ. ಸೊ ಕನ್ಫರ್ಮ್ ನೋವು ಆಗಲೇಬೇಕು, ಮಾನಸಿಕವಾಗಿ, ದೈಹಿಕವಾಗಿ, ಕೌಟುಂಬಿಕವಾಗಿ, ಹಣಕಾಸಿನ ವಿಚಾರದಲ್ಲಿ. ಅರೆ ಅದು ಬರುತ್ತೆ, ಅದು ಮೂಗೊಂದ ಮೇಲೆ ನೆಗಡಿ ಬರಬಾರ್ದು ಅಂತಂಗಾಯ್ತು. ನೀವು ಈಗ ಮೂರು ದಿನದಿಂದ ನನಗೂ ಜ್ವರ ಏನಾದರೂ ಕಾಣಿಸುತ್ತೋ, ಮೂರು ದಿನ ಸರಿಯಾಗಿ ಊಟ ನಾನು ಮಾಡಿಲ್ಲ ಕಾಣಿಸುತ್ತೋ, ನನಗೂ ಹಲವಾರು ಸಮಸ್ಯೆಗಳಿದೆ, ನಾನೇನಾದ್ರೂ ನಿಮ್ಮ ಮುಂದೆ ಜಗಳ ಮಾಡ್ತೀನಿ, ನಾ ಬರಕ್ಕಿಲ್ಲಪ್ಪ, ನನ್ನ ಕೈಲಿ ಆಗಕ್ಕಿಲ್ಲಪ್ಪ ಅನ್ನತಕ್ಕಂಥದ್ದಾಗುತ್ತೋ, ನನ್ನ ಕರ್ತವ್ಯ ನೋಡಿ ಬೆಳಿಗ್ಗೆ ನಿಮ್ಮ ಮುಂದ್ಗಡೆ ಬಂದು ನಾನು ಕೂತ್ಕೋಬೇಕು, 8:30 to 10 ನಿಮ್ಮ ಜೊತೆ ಮಾತಾಡಬೇಕು ಅಂದ್ಬಿಟ್ಟು ಸಮಾಧಾನ ಹೇಳಬೇಕು. ಅದಕ್ಕೋಸ್ಕರವೇ ಅಲ್ವೇ ವಾಹಿನಿಯವರು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿಸ್ತಿರ್ತಕ್ಕಂಥದ್ದು. ಯೋಚನೆ ಮಾಡಿ, ನನಗೂ ಹೆಂಡತಿ, ಮಕ್ಕಳು, ಅಕ್ಕ, ಅಣ್ಣ, ತಮ್ಮ ಎಲ್ಲ ಇದ್ದಾರೆ, ಅವರೆಲ್ಲರೂ ಬೈಕೋತಾರೆ. ಏನಂತ ಗೊತ್ತಾ, ಒಂದು ಹಬ್ಬಕ್ಕಿರೋದಿಲ್ಲ, ಒಂದು ಮುಂಜಿಗಿರೋದಿಲ್ಲ, ಒಂದು ಉಪನಯನಕ್ಕೆ ಇರೋದಿಲ್ಲ, ಒಂದು ಒಳ್ಳೇದಕ್ಕೂ ಇರಲ್ಲ, ಒಂದು ಕೆಟ್ಟದಕ್ಕೂ ಇರಲ್ಲ. ನೀ ಯಾವಾಗ ಬರ್ತಿ, ಯಾವಾಗ ಹೋಯ್ತಿ ಒಂದು ಗೊತ್ತಿಲ್ಲ, ಯಾವ ಊರು ಯಾವ ದೇಶ ಅಂತ ಸುತ್ತಿರ್ತಿ, ಏನಪ್ಪ ನೀನು, ನಿನಗೆ ಇದ್ದದ್ದು ಬೇಕಾ ಅಂತಾನು ಅವ್ರು ಕಣ್ಣೀರು ಹಾಕ್ತಾರೆ, ನನ್ನ ಸಂಗಾತಿನೂ ಕಣ್ಣೀರು ಹಾಕ್ತಾರೆ, ಏನ್ರಿ ಇದು ಬೇಕಾ, ಇದು ಇಂಥ ಜೀವನ ಬೇಕಾ ಅಂತ. ಆಗ ನಾ ಹೇಳಿದ್ದು ಒಂದೇ ಮಾತು, ದೀಪವಾದ ಮೇಲೆ 10 ಜನಕ್ಕೆ ಬೆಳಕು ಕೊಡ್ತಕ್ಕಂಥ ಸ್ಥಾನದಲ್ಲಿ ನಿಂತ ಮೇಲೆ ನಾ ವಾಪಸ್ ಬರುವಾಗಿಲ್ಲ ತಾಯಿ, ಬಂದು ಬಿಟ್ಟಿದ್ದೀನಿ, ಬಂದು ಬಿಟ್ಟಿದ್ದೀನಿ ಅಷ್ಟೇ, ಎಂದಿರೋ ಮಾತೇ ಇಲ್ಲ. ನಿನಗೇ ಬೇಕೋ ಕೊಟ್ಟಿದ್ದೀನಿ, ಅವನಿಗೂ ಅದೇ ಮಾತು, ಅಪ್ಪಾಜಿಗೂ ಅದೇ ಮಾತು. ನನ್ನ ಕರ್ತವ್ಯ ಅವ್ರಿಗೇನು ಬೇಕೋ ಮಾಡಿದ್ದೇನೆ, ತಪ್ಪಿದೆ ನನ್ನಲ್ಲೂ, ಪೂರ್ಣವಾಗಿ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ. ದೇವರು ಈ ಸ್ಥಾನ ಕೊಡೋದು ಸುಲಭವಲ್ಲ, ಮನುಷ್ಯ ಜನ್ಮ ಅನ್ನುವುದು ತುಂಬ ದೊಡ್ಡ ಪುಣ್ಯ ಮಾಡಿದರೆ ಮಾತ್ರವೇ ಸಿಗುವುದು ತಾಯಿ, ಮನುಷ್ಯ ಜನ್ಮ ಎಲ್ರಿಗೂ ಸಿಗೋಲ್ಲ, ತುಂಬ ಅದ್ಭುತವಾದ ಜನ್ಮ, ಯಾಕೆ ಆತಂಕ ಪಡ್ತೀರಾ? ಬುಧ ಶುಕ್ರ ಸೇರಿರ್ತಕ್ಕಂಥದ್ದು ಏನಾದರೂ ಬಟ್ಟೆಗೆ ಸಂಬಂಧಪಟ್ಟಂಥ, ಟೈಲರಿಂಗ್ ಸಂಬಂಧಪಟ್ಟಂಥ ಒಂದು ಪುಟ್ಟದಾಗಿ ಮಾಡಲಿಕ್ಕೆ ಶುರು ಹಚ್ಚಿ, ತುಂಬ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಚಂದ್ರ ಪ್ರಭಾವಕ್ಕೆ ಕಂಪಲ್ಸರಿ ಪ್ರತಿ ಅಮಾವಾಸ್ಯ ದೇವಿ ದೇವಸ್ಥಾನದಲ್ಲಿ ಸಂಜೆ ಗೋಧೋಳಿ ಹೊತ್ತಿನಲ್ಲೇ ದೀಪ ಹಚ್ಚಬೇಕು, ಅವತ್ತು ಹಾಲನ್ನು ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಮಾಡಿ, ಸಂಜೆ ಕಂಪಲ್ಸರಿ ಗೋಧೋಳಿ ಹೊತ್ತಿನಲ್ಲಿ ಆ ಒಂದು ದೀಪ ಹಚ್ಚತಕ್ಕಂಥದ್ದು ಹೊಸಲಿಗೂ ದೇವಿ ದೇವಸ್ಥಾನದ ಹತ್ರ ಹಚ್ಚಲೇಬೇಕು. ಸಂಜೆಯೇ ಸ್ನಾನ ಮಾಡಿ ಹೋಗಿ ಹಚ್ಚಿದ್ರೆ ಇದ್ದಿದ್ದು ದಿಗ್ಬಂಧನ, ನಿನ್ನ ನೋವೆಲ್ಲ ಹೋಗುತ್ತೆ, ಚೆನ್ನಾಗಿರ್ತಿ ಹೋಗ್ತಾಯಿ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ ಹಲೋ, ಬಹುಶಃ ಗುರುಜಿ, ಹಲೋ ಕೇಳಿಸ್ತಾ ಇದೆಯಾ ಸರ್? ನಮ್ಮ ರವಿ ಅವರ ಮೇಡಮ್, ಕೇಳಿಸ್ತಾ ಇದೆ. ಹೇಳಿ ರವಿ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದುಬೈಯಿಂದ ಮೇಡಮ್. ದುಬೈಯಿಂದ ಕರೆ ಮಾಡ್ತಿದ್ದೀರಾ, ಬಹಳ ಸಂತೋಷ. ಹಾಗಾಗಿ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 22/7/69. ಸಮಯ? ರಾತ್ರಿ 8 ಗಂಟೆ ಮೇಡಮ್. 1 to 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ರವಿಯವರೇ. 6 ಮೇಡಮ್. 6. ಗುರುಜಿ ಇದಾರೆ, ಮಾತಾಡಿ ರವಿಯವರೇ. ನಮಸ್ತೆ ಶಂಕರ. ನಮಸ್ತೆ ಗುರುಗಳೇ. ನಮಸ್ತೆ. ಒಂದ್ ತಿಂಗಳಿಂದ ಟ್ರೈ ಮಾಡ್ತಿದ್ದೆ, ಲೈನ್ ಸಿಕ್ಕಲಿಲ್ಲ ಸರ್. ಇವತ್ತು ಸಿಕ್ತು ಗುರುಗಳೇ. ಪುಣ್ಯ ನಿಮ್ಮದು, 1 ತಿಂಗಳಿಗೆ ಸಿಕ್ಕಿದೆ. ಕೆಲವು 7-8 ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ, ಇನ್ನು ನಮ್ಮ ಪರ್ಸನಲ್ ನಂಬರ್, ಆಫೀಸ್ ನಂಬರ್ ಸಿಕ್ಕಿಲ್ಲ. ಈಗ ನಮ್ಮ ಬಗ್ಗೆ ಸ್ವಲ್ಪ ಹೆಂಗೆ ಅಂತ ಸ್ವಲ್ಪ ಇದು ಮಾಡ್ಬೇಕಾಯ್ತು ಗುರುಗಳೇ. ಏನ್ ಮುಖ್ಯವಾಗಿ ಏನ್ ಕೇಳ್ಬೇಕ ಅನ್ಕೊಂಡಿದ್ದೀರಾ ಕೇಳಿ. ನಮ್ದು ಫ್ಯೂಚರ್ ಅಲ್ಲಿ ಯಾವ ತರ ಅಂತ ಹೇಳಿ ಗುರುಗಳೇ, ನಮ್ದು ಯಾವ ತರ ಒಂದು ಇದು ಒಳ್ಳೆ ಮನೆ ಮಾಡ್ಕೊಳ್ತೀರಿ ನೋಡಿ ನಿಮ್ಮದು. 28ನೇ ವಯಸ್ಸಿನ ಮೇಲೆಯೇ ಉದ್ಯೋಗ, ಸ್ಥಾನ, ಭದ್ರತೆ, ಒಂದು ನೆಮ್ಮದಿಯ ಒಂದು ಗೂಡು ನೋಡಿರೋದು. 33 ತುಂಬುದ ಮೇಲೇನೆ ಒಂದು ತುಂಬ ಒಳ್ಳೆ ಮಟ್ಟ. ಅದರವರೆಗೂ ತುಂಬಾ ಕಷ್ಟಪಟ್ಟಿರ್ತೀರಾ, ತುಂಬಾ ಒದ್ದಾಡಿರ್ತೀರಾ, ತುಂಬಾ ಹೋರಾಟ ಮಾಡಿರ್ತೀರಾ. ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನೋಡಿರ್ತಕ್ಕಂಥದ್ದು. ಬೇರೆಯವ್ರು ಹೇಳ್ಬೋದು ಇವತ್ತು ರವಿ ಅವ್ರಿಗೇನಪ್ಪ ಚೆನ್ನಾಗಿದ್ದಾರೆ, ಒಳ್ಳೆ ವ್ಯವಸ್ಥೆನಲ್ಲಿದ್ದಾರೆ, ದುಬೈಯಲ್ಲಿದ್ದಾರೆ, ಹಾಗೆ ಹೀಗೆ ಅಂತಕ್ಕಂಥದ್ದು. ಆದರೆ ಅದ್ರ ಹಿಂದ್ಗಡೆ ಕಣ್ಣೀರಲ್ಲ, ರಕ್ತ ಕಣ್ಣೀರೇ ಹಾಕಿರ್ತಕ್ಕಂಥ ಒಂದು ಭಾವ. ಸ್ವಲ್ಪ ಭಯ ಅದಕ್ಕೆ, ಹೀಗೇ ಇರ್ತೀನ, ಬಿದ್ದುಬಿಡ್ತೀನ, ಹಿಂದಿನ ಸ್ಥಿತಿ ಬಂದ್ಬಿಡುತ್ತಾ ಅನ್ನತಕ್ಕಂಥ ಆತಂಕ ಆಗಾಗ ಕಾಡ್ತಿರ್ತಕ್ಕಂಥದ್ದು ಅನ್ನಿಸ್ತಿರುತ್ತೆ. ಹೌದೋ ಅಲ್ವೋ? ಹೌದು ಗುರುಗಳೇ, ಹೌದು ಹೌದು. ಆ ಶನಿ ನಿಮ್ಮ ಜಾತಕದಲ್ಲಿ ನೀಚ ಭಾವದಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಈ ಭಾರತಕ್ಕೆ ಬಂದಾಗ ಶನಿ ತತ್ವ ವೆಂಕಟೇಶ್ವರ
ತಿರುಮಲ ಕ್ಷೇತ್ರಕ್ಕೆ ಹೋಗಿ ಬರತಕ್ಕಂಥದ್ದು ಪ್ರಯತ್ನ ಮಾಡಿ ಲದ್ದಕ್ಕೆ ಸ್ವಲ್ಪ ಕೇಂದ್ರಾಧಿಪತಿ ದೋಷವಾಗಿ ನಿಂತಿರೋದ್ರಿಂದ ಬರೀ ದುಡಿಮೆ 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 ಬೇರೆಯವ್ರಿಗೇ ನೋಡೋದಾಗ್ಬಿಡುತ್ತೆ. ದಡ್ಡಪ್ಪ ನೀವು ಇನ್ನೊಬ್ರಿಗೆ ದುಡ್ಡು ಕೊಟ್ಟು ಮೋಸ, ಸಹಾಯ ಮಾಡಿ ಮೋಸ, ಯಾರು ವ್ಯವಹಾರ ಅಂದ್ರೂ ಮೋಸ ಮಾಡ್ತಾರೆ, ನಿಮ್ಮವರೇ ಮೋಸ ಮಾಡ್ತಕ್ಕಂಥದ್ದು ಆಗುತ್ತೆ. ಆದಷ್ಟು ಅಲ್ಲಿಯೇ ಎಲ್ಲಿ ಆದ್ರೂ ಕ್ಷೇತ್ರಗಳಿದ್ರೆ, ಇಲ್ಲ ಅಂದ್ರೆ ಶನಿವಾರಗಳಂದು ಮಸೀದಿ ಹತ್ರ ಹೋಗ್ಬಿಟ್ಟು ಸಿಹಿ ಜಾಮೂನನ್ನು ಹಂಚ್ತಕ್ಕಂಥದ್ದು. ನೀವು ದುಬೈ ಅಂತ ಹೇಳ್ತೀರಾ, ಅಲ್ಲಿ ಮಸೀದಿಗಳು ಜಾಸ್ತಿ ಇರತಕ್ಕಂಥದ್ದು. ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಒಂದು 8 ಜನ ಭಿಕ್ಷುಕರಿಗಾದ್ರೂ ತುಂಬ ವಿಶೇಷ ಆಗ್ತಕ್ಕಂಥದ್ದು. ಒಮ್ಮೆ ಬೆಂಗಳೂರು ಕಡೆ ಬಂದಾಗ ಬೆಂಗಳೂರಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ತಿರುಪತಿ ಅನ್ನತಕ್ಕಂಥದ್ದು ಇದೆ ವಿಶೇಷ ಕ್ಷೇತ್ರ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಕಲ್ಯಾಣೋತ್ಸವ ತುಂಬ ಅದ್ಭುತವಾಗಿ ಮಾಡ್ತಾರೆ ವೆಂಕಟೇಶ್ವರದ್ದು. ನಿಮ್ಮ ಕುಟುಂಬದವರೇ ಸೇರಿ ಮಾಡಿಸ್ತಕ್ಕಂಥದ್ದು ಮಾಡಿ, ತುಂಬ ಅದ್ಭುತವಾಗಿರುತ್ತೆ, ಚೆನ್ನಾಗಿರ್ತೀರಾ, ಹೋಗಿ ಬನ್ನಿ. ರವಿ ಅವರೇ ನಿಜಕ್ಕೂ ತುಂಬಾ ಖುಷಿ ಆಯ್ತು. ದುಬೈನಲ್ಲಿದ್ರು ಕೂಡ ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದೀರಾ, ನಿಮ್ಗೆ ಕರೆ ಸಿಕ್ಕಿದ್ದು ನಮಗೂ ಸಂತೋಷ ತಂತು ಅಂತ ಹೇಳ್ತಾ ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ ಅಂತ ಹೇಳ್ತಾ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಿಂದಲೂ ಸಾಕಷ್ಟು ಕರೆಗಳನ್ನ ಸ್ವೀಕರಿಸಿದ್ದೀವಿ, ಈಗ ಸ್ವಲ್ಪ ಮಾಹಿತಿಯ ಕಡೆ ಒತ್ತನ್ನ ನೀಡೋಣವಾ ಗುರುಜಿ. ಈ ಒಂದು ಕೆಲವೊಂದು ಗ್ರಹಣ ದೋಷಗಳು ನಕ್ಷತ್ರಗಳು ಅನ್ನತಕ್ಕಂಥ ಭಾವ ಹೇಳ್ತಿದ್ದೆ ನೋಡಿ. ಇವತ್ತು ಆರುದ್ರ ನಕ್ಷತ್ರಕ್ಕೆ ಆಗ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ಹೇಳ್ತೇನೆ. ಈ ನಕ್ಷತ್ರಕ್ಕೂ ಕೂಡ ಜನ್ಮತ ಗ್ರಹಣ ದೋಷವಿರುತ್ತೆ ಎಲ್ಲೋ ಕುಟುಂಬ ವಿಚಾರದಲ್ಲಿ ನೋಡಿ. ಈ ಒಂದು ಆರುದ್ರ ನಕ್ಷತ್ರಕ್ಕೆ ಹಿಂದಿನ ನಕ್ಷತ್ರ ಯಾವುದು ಅಂತ ನೋಡಬೇಕಾಗುತ್ತೆ. ಅದು ಮೃಗಶಿರಾ ನಕ್ಷತ್ರ, ಒಂಥರ ಬೆಂಕಿ ಹಿಟ್ಟು ಹಾಗೆ. ಇನ್ನೊಂದು, ಆರುದ್ರ ನಕ್ಷತ್ರಕ್ಕೆ ಮುಂದಿನ ನಕ್ಷತ್ರ ಯಾವುದು ಅಂತ ನೋಡಬೇಕಾಗುತ್ತೆ, ಗುರು ನಕ್ಷತ್ರ, ಅದು ಪುನರ್ವಸು ನಕ್ಷತ್ರ. ಸೊ ಹಿಂದೆ ಮುಂದೆ ಯಾರಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಅತಿ ಮುಖ್ಯ. ಆ ಒಳ್ಳೆಯವರ ಕೆಟ್ಟವರ, ರಾಹುವಿಗೆ ಕುಜ ಕಂಡ್ರೆ ಆಗೋದಿಲ್ಲ. ಸೊ ಕನ್ಫರ್ಮ್ ಆರುದ್ರ ನಕ್ಷತ್ರಕ್ಕೆ ಒಡ ಹುಟ್ಟಿದವರೇ ಕಂಟಕರಾಗ್ತಾರೆ, ಇಲ್ಲ ಅವ್ರ ಜೊತೆಲಿ ನೀವಿರೋಲ್ಲ, ಇಲ್ಲ ಅವರಿಂದ ನೋವು, ಇಲ್ಲ ಅವರಿಂದ ದೂರ, ಭ್ರಾತೃಗಳಿಂದ ದೂರ, ಭೂಮಿ ವಿಚಾರದಲ್ಲಿ ನೋವು, ಸ್ಥಿರಾಸ್ತಿ ವಿಚಾರಗಳಲ್ಲಿ ನೋವು. ಗುರು ನಕ್ಷತ್ರ ಮುಂದುಗಡೆ ಬೇರೆ, ಕನ್ಫರ್ಮ್ ಕುಟುಂಬ ವಿಚಾರದಲ್ಲಿ ನೋವು ತಿಂತೀರಾ, ತುಂಬ ಒಳ್ಳೆತನ, ಯಾರಾದರೂ ದುರುಪಯೋಗ ಪಡಿಸ್ಕೋತಾರೆ, ಮಹಾ ಮೇಧಾವಿಗಳಾಗಿರ್ತೀರಾ, ಯು ವಿಲ್ ಬಿ ಜೀನಿಯಸ್, ಬಟ್ ನಿಮ್ಮ ಜೀನಿಯಸ್ ನಿಮಗೂ ಗೊತ್ತಿರೋಲ್ಲ, ಅತಿ ಮುಖ್ಯವಾಗಿ ನಿಮ್ಮ ಹೆತ್ತವರು ಗೊತ್ತಿರೋದಿಲ್ಲ. ಮ್ಯಾಕ್ಸಿಮಮ್ ನಿಮಗೆ ಕಟ್ಕೊಂಡಿರೋಳು ಗೊತ್ತಿದ್ರೆ ಜಾಸ್ತಿ, ಇಲ್ಲ ನಿಮ್ಮ ಸಂಗಾತಿಗೆ ಗೊತ್ತಿದ್ರೆ ಜಾಸ್ತಿ. ಸ್ವಲ್ಪ ಸ್ನೇಹಿತರನ್ನು ನಂಬಿ ಮೋಸ ಹೋಗ್ತೀರಾ, ಎಚ್ಚರಿಕೆ, ಗ್ರಹಣ ದೋಷ. ಹೆತ್ತ ತಾಯಿಯಿಂದ ದೂರ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚು. ನಿಮಗೆ ಅತ್ತೆ ಸೌಭಾಗ್ಯ ಸಿಗುತ್ತೆ, ಆರಿದ್ರ ನಕ್ಷತ್ರದ ಗಂಡಸರಿಗೆ ಅತ್ತೆಯಿಂದ ಬಹುದೊಡ್ಡ ವಿಶೇಷ ಲಾಭ ಸೌಲಭ್ಯ, ಅಂದರೆ ಹೆಂಡತಿಯ ತಾಯಿಯಿಂದ ವಿಶೇಷವಾದಂಥ ಅಕ್ಕರೆ ಸಮಾಧಾನ ಸಿಗತಕ್ಕಂಥದ್ದಾಗುತ್ತೆ. ಆದರೆ ಅದುವೇ ನಿಮ್ಮ ಮನೆಯಲ್ಲೊಂದು ಬೆಂಕಿಯ ಹೊಗೆ ಆಡಿಸ್ತಕ್ಕಂಥದ್ದು ಆಗುತ್ತೆ. ನಿನ್ಗೇನಪ್ಪ ಸೆರಿಗಿಟ್ಕೊಂಡು ಸುತ್ತೀಯ ಅನ್ನತಕ್ಕಂಥ ಭಾವಾರ್ಥ, ಹೆಂಡತಿ ಕಡೆನೆ ಇದ್ದೀಯ, ಹೆಂಡತಿ ಮನೆ ಕಡೆನೆ ನೋಡ್ತೀಯ, ಹೆಂಡತಿ ಕಡೆನೆ ವಾಲ್ ಬಿಟ್ಟಿದ್ದಿ ಅನ್ನತಕ್ಕಂಥ ಇಲ್ಲ ಸಲ್ಲದ ಅಪವಾದ ಅಪಾರ್ಥಗಳು ಕೂಡ ಬರತಕ್ಕಂಥದ್ದಾಗುತ್ತೆ. ಹಾಗೆ ಸ್ನೇಹಿತರು ಕೂಡ ನಿಮ್ಮನ್ನು ಚುಚ್ಚು ಮಾತುಗಳಿಂದ ಆಡ್ತಕ್ಕಂಥದ್ದು ಆಗುತ್ತೆ. ಮದುವೆ ಆಗಿದ್ದೆ ನಿಮ್ಮ ಒಂದು ಜೀವನದ ಪಥದಲ್ಲಿ ಬಹುದೊಡ್ಡ ಬದಲಾವಣೆ. ಮದುವೆ ಆಗೋವರೆಗೂ ಸ್ವಲ್ಪ ಉಂಡಾಡಿ ಗುಂಡರಾಗಿರ್ತೀರ ನೀವು, ಸ್ವಲ್ಪ ಏನೋ ಇದ್ದೀವಿ, ಏನೋ ಒಂದು ಕೆಲಸ, ಯಾವುದೋ ಒಂದು ನಡೀತಿದೆ ಅಂತಕ್ಕಂಥ ಒಂದು ಸೀರಿಯಸ್ನೆಸ್ ಇಲ್ಲದ ವ್ಯಕ್ತಿಗಳಿಗೆ ನಿಮಗೆ ಆ ರಾಹು ಪ್ರಭಾವಕ್ಕೆ ದುರ್ಗೆ ಸೇರುತ್ತಿದ್ದ ಹಾಗೆ ಬಹುದೊಡ್ಡ ಬದಲಾವಣೆ. ಯು ವಿಲ್ ಬಿ ಅ ವೆರಿ ಸೀರಿಯಸ್ ಮ್ಯಾನ್. ಅದೇ ದೊಡ್ಡ ಶತ್ರು ಪಡೆಯನ್ನು ಒಂದು ಶುರು ಮಾಡ್ತಕ್ಕಂಥದ್ದು ಆಗ್ಬಿಡುತ್ತೆ, ನಿರ್ಮಾಣ ಮಾಡ್ತಕ್ಕಂಥದ್ದು ಆಗುತ್ತೆ. ಎಲ್ಲಾದರೂ ಹಣಕಾಸು ಸಮಸ್ಯೆ ಇದ್ದೇ ಇರುತ್ತೆ, ಇಲ್ಲ ಕುಟುಂಬದಲ್ಲಿ ನಿಮಗೆ ಸಂತಾನವಾಗುವಂತಹ ಸಂದರ್ಭದಲ್ಲಿ ನೋವಾಗ್ತಕ್ಕಂಥದ್ದಾಗುತ್ತೆ, ಇಲ್ಲ ಮದುವೆನೇ ಒಂದು ರೀತಿ ಗಡಿಬಿಡಿ ಆಗ್ತಕ್ಕಂಥದ್ದಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಕೆಲಸದಲ್ಲಿ ಯಾರಾದರೂ ಕಾಲೆಳಿತಕ್ಕಂಥ ಒಂದು ಪ್ರಸಂಗ ಇದ್ದೇ ಇರುತ್ತೆ, ಎಲ್ಲೋ ಮಾನಸಿಕವಾಗಿ ನೋವು. ಸಮಟೈಮ್ಸ್ ಯು ನೀಡ್ ಟು ಡಿಪೆಂಡ್ ಆನ್ ಅದರ್ಸ್ ಲೈಕ್ ದಿಸ್, ಅದು ಕೂಡ ಹರ್ಟ್ ಮಾಡ್ತಕ್ಕಂಥದ್ದಾಗುತ್ತೆ. ಜೀವನ ಒಂದೇ ಪಥದಲ್ಲಿ ಆರುದ್ರ ನಕ್ಷತ್ರದವ್ರಿಗಿರೋದಿಲ್ಲ, ಮೇಲೆ ಕೆಳಗೆ ಮೇಲೆ ಕೆಳಗೆ. ಶಂಕರಾಚಾರ್ಯರ ನಕ್ಷತ್ರ ಆರುದ್ರ ತಿರುವಾದರೈ ಅನ್ನತಕ್ಕಂಥದ್ದು ಹೇಗೆ ಆ ನೀಲಕಂಠ ವಿಷಕಂಠ ಆ ಒಂದು ವಿಷವನ್ನು ನುಂಗಿತ್ತೋ ಹಾಗೆ ಕೆಲವೊಂದು ಸಂಗ್ರಾಮದಲ್ಲಿ ಹೆಜ್ಜೆ ಇಡ್ತಿರ್ಬೇಕಾದ್ರೆ ನೀವು ತುಂಬು ನೋವನ್ನು ಸಂಕಟವನ್ನು ನುಂಗ್ತಕ್ಕಂಥದ್ದಾಗುತ್ತೆ. ಒಂದೇ ಒಂದು ಸಮಸ್ಯೆ, ನಿಮ್ಮ ಮಾತು ಸ್ವಲ್ಪ ಪೆಡಿಸುವ ಒಂದೊಂದು ಸಮಯ, ತುಂಬ ಮೌನಿಗಳಾಗಿದ್ದರೂ ಕೂಡ
ಆ ಮೌನ ಮುರಿದು ಕೆಲವೊಂದು ಸಮಯ ಥಟ್ ಅಂತ ಮಾತಾಡ್ತಕ್ಕಂಥದ್ದು ಆಗಿಬಿಡುತ್ತೆ. ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲದ ಅಪ್ರಬುದ್ಧ ವ್ಯಕ್ತಿತ್ವ ಕೂಡ ಒಂದೊಂದು ಸಮಯ ನಿಮ್ಮ ದಡ್ಡತನಕ್ಕೆ ದಾರಿ ಮಾಡಿಕೊಡುತ್ತೆ. ನಿಮಗೆ ಅತಿ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಯಾರನ್ನು ನಂಬಬೇಡಿ. ನೆವರ್ ಗಿವ್ ಅಪ್ ಯುವರ್ ಐಡಿಯಾಸ್. ನಿಮ್ಮಲ್ಲೊಂದು ಅದ್ಭುತವಾದಂಥ ಒಂದು ಶಕ್ತಿ ಇದೆ, ಅದು ಕಂಡಬಲ. ನಿಮಗೆ ಸಾಮಾನ್ಯವಾಗಿ ಕಾಯಿಲೆನೇ ಬರೋದಿಲ್ಲ. ಹೆಲ್ತ್ ಇಶ್ಯೂಸ್ ವಿಲ್ ನೆವರ್ ಇಂಪ್ಯಾಕ್ಟ್, ವೆರಿ ರೇರ್. ಆದರೆ ಒಂದು ಸರ್ಜರಿನ ಮೇಜರ್ ನಿಮಗೆ ಸಣ್ಣ ಪುಟ್ಟದ್ದು, ಯಾಕೆಂದ್ರೆ ಕುಜ 12 ಮನೆ ಕನ್ಫರ್ಮ್ ಆಕ್ಸಿಡೆಂಟ್ಗಳು ಏನಾದರೂ ಒಂದು ಆಗಲೇಬೇಕು, ಒಂದು ಇಂಜುರಿ ಬೀಳಲೇಬೇಕು. ಆರುದ್ರ ನಕ್ಷತ್ರಕ್ಕೆ ಹೆಣ್ಣಾಗಲಿ ಗಂಡಾಗಲಿ ಒಂದು ಮಾರ್ಕು, ಒಂದು ಸುಟ್ಟು ಗಾಯ ಆದರೂ ಬೀಳಲೇಬೇಕು, ಆಗಲೇಬೇಕು. ಕುಜ 12 ಮನೆ ಹೊಡೆದೇ ಹೊಡಿತಾನೆ ಅಂತಕ್ಕಂಥದ್ದು. ಇನ್ನಷ್ಟು ಮಾಹಿತಿ ಈ ಗ್ರಹಣ ದೋಷದ ಈ ಆರುದ್ರ ನಕ್ಷತ್ರದ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಋಷಿ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಆರುದ್ರ ನಕ್ಷತ್ರದವರ ಒಂದು ನಡವಳಿಕೆ ಹೇಗಿರುತ್ತೆ, ಅವರ ಜೀವನ ಹೇಗಿರುತ್ತೆ ಅಂತ ತಿಳಿಸ್ತಿದ್ರಿ. ಮುಂದೆ ಗುರುಜಿ, ಗ್ರಹಣ ದೋಷ ಅಲ್ವಾ ನೋಡಿ, ನಿಮಗೆ ಸಪ್ತಮ ಸ್ಥಾನಕ್ಕೆ ಯಾರ್ಯಾರು ಬರ್ತಾರೆ ಅಂತ ನೋಡಿ. ಆರುದ್ರ ನಕ್ಷತ್ರಕ್ಕೆ 7 ಮನೆ ಬಂದು ಗುರು ಮನೆ, 8 ಮನೆ ಬಂದು ಶನಿ ಮನೆ, 9 ಮನೆನೂ ಶನಿ ಮನೆ, 7 ಮನೆ ಬಂದು ಮೂಲ ನಕ್ಷತ್ರ ಛೇದ ಬರ್ತಕ್ಕಂಥದ್ದು, ಪೂರ್ವಾಷಾಢ ನಕ್ಷತ್ರ ಛೇದ ಬರ್ತಕ್ಕಂಥದ್ದು ಆಗುತ್ತೆ. ಹಾಗೆ ಉತ್ತರಾಷಾಢ ನಕ್ಷತ್ರ ಪ್ರಭಾವಗಳು ಬರ್ತಕ್ಕಂಥದ್ದಾಗುತ್ತೆ. ತುಂಬ ಸೂಕ್ಷ್ಮಗಳಿದೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲೊಂದು ವಿಸ್ಮಯ ಇದೆ ನೋಡಿ. ಸ್ವಾತಿ ನಕ್ಷತ್ರಕ್ಕೆ 7 ಮನೆಯಲ್ಲೂ ಶುಕ್ರ ನಕ್ಷತ್ರ ಬರುತ್ತೆ, ಕೇತು ನಕ್ಷತ್ರ ಬರುತ್ತೆ, ಸೂರ್ಯ ನಕ್ಷತ್ರ ಬರುತ್ತೆ. ಶತಭಿಷ ನಕ್ಷತ್ರಕ್ಕೂ 7 ಮನೆ ತಗೊಂಡ್ರೆ ಕೇತು ನಕ್ಷತ್ರ ಬರುತ್ತೆ, ಶುಕ್ರ ನಕ್ಷತ್ರ ಬರುತ್ತೆ, ಉತ್ತರ ಆ ಒಂದು ಸೂರ್ಯ ನಕ್ಷತ್ರ ಬರುತ್ತೆ. ಅಂದರೆ ಸಂಗಾತಿಯಿಂದ ಧನಲಾಭವನ್ನು ನೋಡ್ತಕ್ಕಂಥ ಒಂದು ಜಾತಕ. ಸಂಗಾತಿ ತುಂಬ ಬುದ್ಧಿವಂತರಾಗಿರ್ತಾರೆ, ಮೇಧಾವಿಗಳಾಗಿರ್ತಾರೆ. ನೀವು ಸ್ವಲ್ಪ ಮದುವೆ ಆದ್ಮೇಲೆ ಮಂಕ್ ಆಗ್ತೀರ, ಸಂಗಾತಿಗೆ ಬಲ ಬರುತ್ತೆ. ದೇ ವಿಲ್ ಬಿ ವೆರಿ, ಅದು ಆರುದ್ರ ನಕ್ಷತ್ರದ ಹೆಣ್ಮಗು ಆಗಿದ್ರು ಅಷ್ಟೇ, ಗಂಡಾಗಿದ್ರು ಅಷ್ಟೇ. ಗಂಡಾಗಿದ್ರೆ ಹೆಂಡತಿಯಿಂದ ಸುಯೋಗ, ಹೆಂಡತಿ ಆಗಿದ್ರೆ ಗಂಡನಿಂದ ಸುಯೋಗ. ಅಯ್ಯೋ, ನಿಮ್ಮಿಬ್ಬರು ಮ್ಯಾಚಿಂಗ್ ಅಂತೂ ಅದ್ಭುತ. ಏನೇ ಅಪಸ್ವರಗಳಿದ್ರು, ಏನೇ ಅಪವಾದಗಳಿದ್ರು, ಆ ಬ್ರಹ್ಮಗಂಟನ ಭಗವಂತನು ಬಿಡಿಸಲಾರ. ಇಟ್ಸ್ ದ ಒನ್ ಆಫ್ ದ ಬೆಸ್ಟ್ ಮ್ಯಾಚಿಂಗ್. ಬಟ್ ಆದರೂ ಆರುದ್ರ ನಕ್ಷತ್ರದವರು ಒಂಚೂರು ತುಂಟ್ರು, ಹಿಂಗೇ ಕಣ್ಣು ಬೇರೆ ಎಲ್ಲೋ ಕಡೆ ಎಳಿತಕ್ಕಂಥದ್ದು ಆಗುತ್ತೆ. ಅಕ್ಕಿ ಮೇಲೇನೂ ಆಸೆ, ನೆಂಟ್ರ ಮೇಲೇನೂ ಆಸೆ. ಸ್ವಲ್ಪ ಎಚ್ಚರಿಕೆ, ಅಕ್ಕಿ ಮೇಲೆ ಮಾತ್ರ ಆಸೆ ಇರಲಿ, ನೆಂಟ್ರ ಮೇಲೆ ಆಸೆ ಬೇಡ. ಯಾಕಂದರೆ ಗ್ರಹಣ ದೋಷ ಜಾತಕ, ಎಲ್ರಿಗೂ ಒಳ್ಳೆಯವರಾಗಿರ್ಲಿಕ್ಕಾಗಬಾರ್ದು. ಅಯ್ಯೋ, ಒಂಚೂರು ಜನಕ್ಕೆ ಕೆಟ್ಟವರಾಗಿರಿ ಅಂತೀನಿ, ಆರುದ್ರ ನಕ್ಷತ್ರಕ್ಕೆ ಅತಿ ಮುಖ್ಯವಾಗಿ ತುಂಬ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬಿಡ್ತೀರಾ. ಸೊ ಬೆಟರ್ ಸ್ವಲ್ಪ ಜನಕ್ಕೆ ಕಹಿ ಆದರೂ ಪರವಾಗಿಲ್ಲ. ದಟ್ ಡಸಂಟ್ ಮೀನ್ ದ್ಯಾಟ್ ಕಹಿ ಅಂತೇಳಿದ್ರೆ ಹೊಡಿ ಬಡಿ ಕೆಟ್ಟದ್ದು ಮಾಡು ಅಂತಲ್ಲ, ಬೇಕಿಲ್ಲ. ಎಲ್ಲವನ್ನ ಕಬ್ಬಿನ ಹಾಗೆ ರಸ ಹಿಂಡ್ಕೋಬಿಡ್ತಾರೆ, ರಸ ತಗೋಬಿಡ್ತಾರೆ. ಇವತ್ತಿನ ಒಂದು ಜೀವನ ಕ್ರಮದಲ್ಲಿ ಎಚ್ಚರಿಕೆ. ಅದರಲ್ಲೂ ನಿಮಗೆ ಶತ್ರುಗಳು ಇನ್ಯಾರೂ ಅಲ್ಲ, ನಿಮ್ಮ ಕುಟುಂಬದವರೇ. ನಿಮಗೆ ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ನೇರವಾಗಿ ಹೇಳ್ತೇನೆ, ತಾಯಿಯಿಂದ ದೂರವಿರತಕ್ಕಂಥ ಪ್ರಸಂಗಗಳು ಹೆಚ್ಚು, ಕುಟುಂಬದಿಂದ ದೂರವಿರತಕ್ಕಂಥ ಪ್ರಸಂಗ ಹೆಚ್ಚು. ಹೆಚ್ಚಿನ ಆರುದ್ರ ನಕ್ಷತ್ರದ ತಾಯಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆ ಇರುತ್ತೆ, ಇಲ್ಲ ಮಾತೃವಿಯೋಗವಂತೂ ಖಂಡಿತ. ಒಂದು ಭ್ರಾತೃವಿಯೋಗವಾಗಬೇಕು, ಇಲ್ಲ ಮಾತೃವಿಯೋಗವಾಗಬೇಕು, ಇಲ್ಲ ದೂರವೇ ಇರಬೇಕು. ಅದು ಎಲ್ಲೋ ಒಂಟಿತನ ಮಾಡಿಸುತ್ತೆ. ಏನೇ ಸಾಧನೆ ಮಾಡಿದ್ರು ಯಾರ ಮುಂದ್ಗಡೆ ಹೇಳ್ಕೊತೀರ? ಅಮ್ಮನಿಗೆ ಕಾಸಿನ ಸರ ಮಾಡಿಸದ್ದು ಅದು ಒಂದು ಸಾಧನೆಯೋ? ಯೋಚನೆ ಮಾಡಿ, ನೀವು ತುಂಬ ಶ್ರೀಮಂತರಿದ್ದೀರಾ, ಅಮ್ಮ ಇದ್ದಾರೆ, ಒಂದು ಪುಟ್ಟದಾಗ ಅವ್ರಿಗೊಂದು ಹಣ್ಣು ಕೊಡಿಸಿಲ್ಲ, ಒಂದು ಸಿಹಿ ಕೊಡಿಸಿಲ್ಲ, ಒಂದು ಹಾಲು ಕೊಡಿಸಿಲ್ಲ, ಅವ್ರ ಜೊತೆ ಒಂದು ಪುಟ್ಟು ಮಾತು ಮಾತಾಡಲಿಲ್ಲ, ಅಂಥದ್ದೊಂದು ಒಂದು ಬದುಕ. ಆ ಒಂದು ಸ್ಟೇಜ್ಗೆ ಹೋದಾಗ ನೆನಪುಗಳು ಬಂದೇ ಬಂದ್ಬಿಡುತ್ತೆ ನಿಮಗೆ. ಆರುದ್ರ ನಕ್ಷತ್ರಕ್ಕೆ ಅದಕ್ಕೆ ಏನೇ ಇದ್ದರೂ ಸನ್ಯಾಸ ಭಾವ. ನಿಮಗೆ ತುಂಬ ಖುಷಿಯಾಗಿರ್ತಕ್ಕಂಥ ನೀವು ಒಳಗಡೆ ತುಂಬ ದುಃಖ ತಪ್ತ ವ್ಯಕ್ತಿಗಳು, ಅತೃಪ್ತ ಮನಸ್ಸಿನ ಭಾವದ ವ್ಯಕ್ತಿಗಳು. ನಿಮ್ಮನ್ನು ತೃಪ್ತಿಪಡಿಸ್ಲಿಕ್ಕೆ ಆಗ್ತಕ್ಕಂಥದ್ದು, ಸರಿಪಡಿಸ್ಲಿಕ್ಕೆ ಆಗ್ತಕ್ಕಂಥದ್ದು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಆ ಅತೃಪ್ತ ಮನಸ್ಸಿನ ನೋವನ್ನು ಮೇಲೆ ತುಂಬ ಗಟ್ಟಿಯಾಗಿ ಖಂಡಬಲವಾಗಿ ನಿಲ್ಲತಕ್ಕಂಥ ಧೈರ್ಯ ತುಂಬಿಸ್ತಕ್ಕಂಥ ವ್ಯಕ್ತಿತ್ವವಾದ ನೀವು 100 ಜನರನ್ನು ಬೇಕಾದರೂ ಸಡ್ಡು ಹೊಡೆದು ನಿಲ್ಲತಕ್ಕಂಥ ಖಂಡಬಲವಿರುತ್ತೆ. ಏ, ನಿಮ್ಮ ಗಂಟಲು ಕಂಚಿನ ಕಂಠವೇ, ಕೋಪ ಬಂದಾಗ ನೀವು ಮಾತಾಡೋ ತಾಕತ್ತೇ ಬೇರೆ. ಸಾಮಾನ್ಯವಾಗಿ ಕೋಪಗೊಳ್ಳುವುದಿಲ್ಲ, ಆರಿದ್ರಕ್ಕೆ ಕೋಪಗೊಂಡರೆ ಇಡೀ ಒಂದು ಪಕ್ಕದ ನಾಡಿನಲ್ಲಿ ವಿಧವೆಯಾರು ಆಗಿ ಹೋಗಲಿ ಅಂತ ಕೊಟ್ಟಂಥ ಶಾಪ ಶಂಕರಾಚಾರ್ಯರು.
ನನ್ನಮ್ಮ ವಿಧವೆಯಾಗಿದ್ದು ಹಾಗೆ ಅಗ್ನಿ ಸಂಸ್ಕಾರಕ್ಕೂ ನೋವು ಕೊಟ್ಟು ಬಿಟ್ರಲ್ಲ, ನಿಮಗೂ ಅದರ ನೋವು ಗೊತ್ತಾಗಲಿ ಅಂತ ಹೇಳಿ ಈ ನಾಡೆ ವಿಧವೆಯರಾಗಿ ಹೋಗಿಬಿಡಲಿ ಅಂತ ಒಂದೇ ಒಂದು ಶಾಪ ಕೊಡ್ತಾರಂತೆ ಶಂಕರಾಚಾರ್ಯರು. ಅದಕ್ಕೆ ಕೇರಳದಲ್ಲಿ ಇವತ್ತಿಗೂ ಆ ಹೆಣ್ಣು ಮಕ್ಕಳು ಬಿಳಿ ಸೀರೆಯನ್ನು ಉಡುವುದು ಅನ್ನತಕ್ಕಂಥ ಮಾತು ಪ್ರತೀತಿ ಇರ್ತಕ್ಕಂಥ ಒಂದು ಭಾವ. ಅಂಥ ಒಂದು ಶಕ್ತಿ ಆರುದ್ರ ನಕ್ಷತ್ರಕ್ಕಿರುತ್ತೆ. ಆದರೆ ನಿಮ್ಮನ್ನು ತೃಪ್ತಿಪಡಿಸುವ ಶಕ್ತಿ ಯಾರಿಂದಲಿಲ್ಲದಿದ್ದರೂ ಇಬ್ಬರಿಂದ ಮಾತ್ರ ಆಗುತ್ತೆ, ಅದು ತಾಯಿ ಹಾಗೂ ಹೆಂಡತಿ ಅಷ್ಟೇ. ಇನ್ಯಾರಿಂದಲೂ ನಿಮ್ಮನ್ನು ತೃಪ್ತಿಪಡಿಸಲು ಆಗುವುದಿಲ್ಲ. ವಿಶೇಷ ಬೋಧನ ಪ್ರಿಯರು ನೀವು. ಅಯ್ಯೋ, ಹತ್ತಾಳು ಊಟ ಮಾಡಿ ತಿಂದು ಅರಗಿಸಿಕೊಳ್ಳತಕ್ಕಂಥ ಶಕ್ತಿ, ಏನಾದರೂ ಸ್ವಲ್ಪ ಪಾರ್ಟಿ ಫಂಕ್ಷನ್ಸ್ ಅಂತಕ್ಕಂಥದ್ದು ಹೋದರೆ ಸ್ವಲ್ಪ ಆ ಒಂದು ತುಂಬ ತಿನ್ನತಕ್ಕಂಥದ್ದು, ಸುತ್ತಾಡ್ತಕ್ಕಂಥದ್ದು, ನಂಬತಕ್ಕಂಥದ್ದು, ಹೇಳ್ತಕ್ಕಂಥದ್ದು ಬೇಡ. ನಿಮ್ಮ ಐಡಿಯಾಸನ್ನು ಡೈರೀಸ್ನಲ್ಲಿ ಎಂದಲ್ಲಾದರೂ ಬರೆದಿಟ್ಕೊಳ್ತಕ್ಕಂಥದ್ದು ಮಾಡಿ. ಸೊ ಆರುದ್ರ ನಕ್ಷತ್ರಕ್ಕೆ ಆ ಗ್ರಹಣ ದೋಷಕ್ಕೆ ಪರಿಹಾರ ಏನಂದರೆ, ಸ್ವಲ್ಪ ಕಷ್ಟ ಇದೇನು ಗುರುಗಳೇ ಅನ್ಕೋಬೇಡಿ, ಶಿವರಾತ್ರಿ ಹಬ್ಬಗಳ ದಿನ ಆದಷ್ಟು ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿ, ಬಿಲ್ವಪತ್ರೆಯನ್ನು ನೆತ್ತಿಯ ಮೇಲಿಟ್ಟು ಶಿವರಾತ್ರಿ ಹಬ್ಬದ ದಿನ ಸ್ನಾನ ಮಾಡಲು ಪ್ರಯತ್ನ ಮಾಡಿ. ಸ್ವಲ್ಪ ಸ್ನಾನ ಮಾಡುವಾಗ ಈ ಒಂದು ಅಮಾವಾಸ್ಯ ಸಂದರ್ಭಗಳಲ್ಲಿ ಮೊಸರು ಸ್ವಲ್ಪ ಇಷ್ಟೇಷ್ಟು ಸ್ವಲ್ಪ ನೆತ್ತಿ ಮೇಲೆ ಭುಜದ ಮೇಲೆ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ ಕಂಪಲ್ಸರಿ. ಹಾಗೆ ತಿಂಗಳಿಗೊಮ್ಮೆ ಒಂದು ಸ್ಪೂನ್ ಜೇನುತುಪ್ಪವನ್ನು ತೆಗೆದುಕೊಳ್ತಕ್ಕಂಥದ್ದು ಮಾಡಬೇಕು, ನಿಮಗೆ ಬಾಯಿ ಹುಣ್ಣು ಬೇಗ ಆಗುತ್ತೆ ಕಂಪಲ್ಸರಿ. ಒಳಗಡೆ ರಾಹು ನಕ್ಷತ್ರ ಅಲ್ವಾ, ಗೊತ್ತೇ ಆಗೋದಿಲ್ಲ. ನೆಲ್ಲಿಕಾಯಿ ಜ್ಯೂಸ್ ಕುಡಿತಕ್ಕಂಥದ್ದು ವಿಶೇಷ, ತುಂಬ ಗಟ್ಟಿ ಅನ್ಕೊಳ್ಳಿ, ನೀವು ಒಳಗಡೆ ಸ್ವಲ್ಪ ವೀಕ್ ಇರ್ತೀರ, ಈ ಡೈಜೆಸ್ಟಿವ್ ಸಿಸ್ಟಮ್ಸ್ ಎಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ಇರಲಿ ವೀಕ್ಷಕರೇ, ನಾನು ನಿಮಗೆ ಈ ನಾಲ್ಕು ಬಾಗಿಲುಗಳ ವಿಚಾರವಾಗಿ ಹೇಳ್ತಿದ್ದೆ. ಕಿಟಕಿಗಳ ಬಗ್ಗೆ ತೊಂದರೆನೇ ಇಲ್ಲ, ನಾಲ್ಕು ಕಿಟಕಿ ಇತ್ತು ಅಂದರೆ ನೆಮ್ಮದಿಯ ತಾಣ, ಎಲ್ಲವೂ ಸರಿಸಮಾನವಾಗಿ ನಡೆಯತಕ್ಕಂಥ ಛಾಯೆ ಇರುತ್ತೆ. ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದನ್ನು ತೂಗಿಸ್ಕೊಂಡು ಹೋಗ್ತಕ್ಕಂಥ ಮನೆಯಾಗಿರುತ್ತೆ. ನೋಡಿ, ಕಿಟಕಿಗಳು ಅಂತ ಹೇಳಿದ ತಕ್ಷಣವೇ ಹೇಳ್ತೇನೆ, ಇಡೀ ಮನೆಗೆ, ಬರೀ ಒಂದು ರೂಮಿಗೆ ನಾಲ್ಕು ಕಿಟಕಿ ಅಲ್ಲ, ಇಡೀ ಮನೆಗೆ ಕೆಲವರು ಇರೋಕೆ ಒಂದೇ ಒಂದು ಗೂಡು ಕಟ್ಕೊಂಡಿರ್ತಾರೆ, ಒಂದೇ ರೂಮ್ ಮೂರು ಕಿಟಕಿ ಇಟ್ಕೊಬಿಟ್ಟಿರ್ತಾರೆ, ನಾಲ್ಕು ಕಿಟಕಿ ಇಟ್ಟು ನೋಡಿ, ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ, ಬಂದ ಸಂಪಾದನೆ ಖರ್ಚು ಕರೆಕ್ಟಾಗಿ ತೂಗೋ ಥರ ಇರುತ್ತೆ, ಒಂದಿಷ್ಟು ಎತ್ತಿಡುವ ಆಗಿರುತ್ತೆ. ಒಂಟಿ ಸನ್ಯಾಸಿ ಕೂಡ ಸಂಸಾರಿ ಆಗುತ್ತಾನೆ, ಸಂಸಾರಿಯು ಮಕ್ಕಳೊಂದಿಗೆ ಆಗುತ್ತಾನೆ. ನಾಲ್ಕು ಕಿಟಕಿಯ ಆ ಒಂದು ಮನೆ ಇರತಕ್ಕಂಥವನು, ಮನೆಯಲ್ಲಿ ಮಂಚದ ಸುಖ, ವಿಶೇಷ ಭೋಜನ ಸುಖ, ವಿಶೇಷ ಪುತ್ರ ಪೌತ್ರಾದಿ ಸುಖವನ್ನು ನೋಡತಕ್ಕಂಥ ಕುಟುಂಬಸ್ಥರಾಗುತ್ತೀರಿ. ಮನೆಗೆ ಸನ್ಯಾಸಿಗಳು ಗುರುಗಳು ಬಂದು ವಿಶೇಷ ಭೋಜನ ತಿಂದು ಹೋಗುವರು. ಮನೆಯಲ್ಲಿ ಪ್ರಾಣಿಗಳು ಪಕ್ಷಿಗಳು ಬಂದು ಸೇರುವ ಅಂದರೆ, ಏನಾದರೂ ಪಕ್ಷಿಗಳು ಸಾಕ್ತೀರಾ, ನಾಯಿ ಸಾಕ್ತೀರಾ, ಹಸು ಸಾಕ್ತೀರಾ, ಮೀನುಗಳು ಸಾಕ್ತೀರಾ ಅನ್ನತಕ್ಕಂಥದ್ದಾಗುತ್ತೆ. ಮನೆ ಒಂಥರ ನಂದನವನವಾಗಿರ್ತಕ್ಕಂಥದ್ದಾಗುತ್ತೆ. ಮಕ್ಕಳಿಲ್ಲದವರಿಗೂ ಮಕ್ಕಳು, ಅತಿ ಮುಖ್ಯವಾಗಿ ತುಂಬ ಸಂಸಾರದ ಹೊರೆ ನೊಗ ಅನ್ನತಕ್ಕಂಥವರು ನಾಲ್ಕು ಕಿಟಕಿಯ ಮನೆಯಲ್ಲಿರಿ. ಕೆಲಸದಲ್ಲಿ ಯಾವಾಗಲೂ ಟೆನ್ಷನ್ ಟೆನ್ಷನ್, ಯಾರಾದರೂ ಸಹೋದ್ಯೋಗಿಗಳ ಕಿರಿಕಿರಿ ಅನ್ಕೊಳ್ತಕ್ಕಂಥವರು ಆ ಒಂದು ನಾಲ್ಕು ಕಿಟಕಿಯ ಒಂದು ರೂಮು ಇಲ್ಲ ಮನೆ ಇಲ್ಲ ಆಫೀಸ್ನಲ್ಲಿರಲಿಕ್ಕೆ ಪ್ರಯತ್ನ ಮಾಡಿ ನೋಡಿ, ಎಷ್ಟು ತೃಪ್ತಿಯಾಗಿರ್ತೀರ. ಇರಲಿ, ಇನ್ನಷ್ಟು ಮಾತುಕತೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಅದರಲ್ಲೂ ಮುಂದಿನ ಭಾಗದಲ್ಲಿ ರಾತ್ರಿ ಅಂಧ ಕುರುಡು, ರಾತ್ರಿ ಕುರುಡಿಗೆ ಒಂದು ವಿಶೇಷ ಮನೆ ಮದ್ದು ಹೇಳ್ತೇನೆ, ಕಾದು ನೋಡಿ. ಗುರುಜಿ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಈಗ ತುಂಬ ವಿಶೇಷವಾದಂಥ ಒಂದು ಮನೆ ಮದ್ದು ರಾತ್ರಿ ಕುರುಡಿಗೆ, ತುಂಬ ಜನ ಕೇಳಿರೋದು ಉಂಟು. ಯಾರೋ ಹಿರಿಯರ ಮುಖೇನ, ಗುರುಗಳ ಮುಖೇನ, ಮಾರ್ಗದರ್ಶಿಗಳ ಮುಖೇನ ತಿಳ್ಕೊಂಡಿರ್ತಕ್ಕಂಥ ಒಂದು ವಿಶೇಷವಾದಂಥ ಮನೆ ಮದ್ದನ್ನು ಹೇಳ್ತಿದ್ದೇನೆ. ಈ ಪುಷ್ಯ ನಕ್ಷತ್ರಗಳ ಸಂದರ್ಭದಲ್ಲಿ ಹಾಗಲಕಾಯಿ ಎಲೆ ರಸ, ಅದರಿಂದ ರಸ ತಗೋಬೇಕು. ಈ ಮೆಣಸನ್ನು ಅರೆದು ಆ ಬರ್ತಕ್ಕಂಥ ಒಂದು ರಸದಿಂದ ಕಣ್ಣಿಗೆ ಕಾಡಿಗೆಯಾಗಿ ಹಚ್ಚತಕ್ಕಂಥದ್ದು ಮಾಡಬೇಕು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಹಾಗಲಕಾಯಿಯ ಗಿಡದ ಆ ಒಂದು ಎಲೆಯ ರಸ ಪ್ಲಸ್ ಮೆಣಸು ಅರೆದು ಬಿಟ್ಟು ಆ ಕಣ್ಣಿಗೆ ಕಾಡಿಗೆಯಾಗಿ ಹಚ್ಚಬೇಕು. ಪುಷ್ಯ ನಕ್ಷತ್ರದಿಂದ ಕಡಿಮೆ ಅಂದರೆ 7-16 ದಿನ, ಒಂದು 4-5 ದಿನದಷ್ಟರಲ್ಲೇ ಒಂದು ರೀತಿ ಬೆಸ್ಟ್ ರಿಸಲ್ಟ್ಸ್ ಕಾಣಿಸ್ಕೊಳ್ಳಲಿಕ್ಕೆ ಹತ್ತುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಒಂದ್ಸಲ ಪ್ರಯತ್ನ ಮಾಡಿ ನೋಡಿ. ದಯವಿಟ್ಟು ನಾನು ಏನೇ ಒಂದು ಮನೆ ಮದ್ದನ್ನು ಹೇಳ್ಕೊಡ್ತೀನಿ ಅಂದರೂ ಕೂಡ ಇನ್ನೂ 4-5 ಜನಕ್ಕೆ ಹೇಳ್ಕೊಡಿ ದಯವಿಟ್ಟು, ಆಯ್ತಾ? ಒಳ್ಳೆಯದಾಗಲಿ. ಇರಲಿ, ಇವತ್ತಿನ ರಾಶಿ ನಕ್ಷತ್ರಕ್ಕೆ ಬಂದುಬಿಡೋಣ. ಪೂರ್ವ ಫಾಲ್ಗುಣಿ ನಕ್ಷತ್ರ, ವಿಶೇಷವಾಗಿ ಶುಕ್ರ ನಕ್ಷತ್ರ,
ಆ ಶುಕ್ರ ಮಕರ ರಾಶಿಯಲ್ಲಿರ್ತಕ್ಕಂಥ ಒಂದು ಛಾಯೆ ನೋಡೋಣ. ಮೇಷರಾಶಿ, ಮಕ್ಕಳ ಶುಭ ಕಾರ್ಯದಲ್ಲಿ ಪ್ರಗತಿ, ವಾಹನ ಆಭರಣ ಪ್ರಯಾಣ, ಉದ್ಯೋಗದಲ್ಲಿ ನೆಮ್ಮದಿಯ ದಿನ, ಪ್ರೀತಿ ಪ್ರೇಮ ಪ್ರಣಯ ಮದುವೆ ಎಲ್ಲವೂ ಶುಭಕರವಾಗಿರ್ತಕ್ಕಂಥ ಒಂದು ದಿನ. ಮಕ್ಕಳ ಶುಭ ಕಾರ್ಯದಲ್ಲಂತೂ ವಿಶೇಷ ಪ್ರಗತಿ, ವೃಷಭ ರಾಶಿಯವರೆಗೂ ಅಷ್ಟೆ. ಭಾಗ್ಯೋದಯ, ಏನಾದರೂ ಒಂದು ಭೂಮಿ ಮನೆ ಕೊಂಡುಕೊಳ್ತಕ್ಕಂಥದ್ದು, ವಿಶೇಷ ಆಭರಣ ಕೊಂಡುಕೊಳ್ತಕ್ಕಂಥದ್ದು, ತಂದೆಯ ಆಸ್ತಿಯನ್ನು ಪಡಿತಕ್ಕಂಥದ್ದು, ಉದ್ಯೋಗದಲ್ಲಿ ನೆಮ್ಮದಿಯ ದಿನ, ಅದರಲ್ಲೂ ಏರೋನಾಟಿಕಲ್ ಇಂಜಿನಿಯರ್ಸ್ ಕಲಾವಿದರಿಗೆ ವಿಶೇಷವಾದಂಥ ದಿನ. ಮಿಥುನ ರಾಶಿಯವರಿಗೆ ಆ ಒಂದು ಚಂದ್ರ ಮೂರನೇ ಭಾವದಲ್ಲಿದ್ದು ಶುಕ್ರ ಅಷ್ಟಮದಲ್ಲಿರೋದ್ರಿಂದ ಸುಖಕ್ಕೋಸ್ಕರ ಖರ್ಚು, ಒಡ ಹುಟ್ಟಿದವರ ಅಭ್ಯುದಯ ಶುಭ ಕಾರ್ಯಕ್ಕೋಸ್ಕರ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಈ ಸೂರ್ಯಭಾವ ಶುಕ್ರನ ಜೊತೆ ಸೇರಿ ಸುಡ್ತಕ್ಕಂಥ ಒಂದು ಭಾವ ಅನಿಸುತ್ತೆ. ಆತಂಕ ಪಡೋದೇನೂ ಬೇಡ, ಗುರು ವಕ್ರತೆಯನ್ನು ತ್ಯಾಗ ಮಾಡ್ತಾನೆ. ಸೊ ಸಾಲದ ಪ್ರಯತ್ನಗಳಲ್ಲಿದ್ದರೆ ಬೇಗ ಆ ದುಡ್ಡು ಬಂದು ಸೇರ್ತಕ್ಕಂಥ ಒಂದು ಭಾವ ಆಗುತ್ತೆ, ಯಶಸ್ಸನ್ನು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿ, ಧನಭಾವದಲ್ಲಿ ಚಂದ್ರ ಕುಳಿತು ಶುಕ್ರ ಭಾವದಲ್ಲಿದ್ದು ಆ ಶುಕ್ರ ಸಪ್ತಮದಲ್ಲಿರೋದ್ರಿಂದ ಮದುವೆಯಾಗದೆ ವಯಸ್ಸಾದ ವ್ಯಕ್ತಿಗಳಿಗೆ, ಡೈವರ್ಸ್ ಆದ ವ್ಯಕ್ತಿಗಳಿಗೆ, ವಿಧವೆಯರಿಗೆ, ದೂರ ದೂರ ಆಗಿರ್ತಕ್ಕಂಥ ಗಂಡ ಹೆಂಡತಿಯರು, ಅಂತಹವ್ರಿಗೆ ಏನಾದರೂ ಮದುವೆ ಮಾಡಬೇಕು ಒಪ್ಪಿಸ್ತಕ್ಕಂಥ ಒಂದು ದಿನ ಪ್ರಯತ್ನ ಮಾಡಿ. ಇವತ್ತು ಒಂಥರ ಏನೋ ಅನುರಾಗ ಸಿಂಚನ, ಯು ವಿಲ್ ಬಿ ಇನ್ ಅ ವೆರಿ ಝೂಮ್. ಸ್ತ್ರೀ ಸುಖ ಪ್ರಣಯ ಸುಖವನ್ನೆಲ್ಲ ನೋಡ್ತಕ್ಕಂಥದ್ದು. ಸಿಂಹ ರಾಶಿ, ಶುಕ್ರಭಾವದ ಚಂದ್ರ ಸುಖಕ್ಕೋಸ್ಕರ ಖರ್ಚು, ಆನಂದ ಮೋಜು ಮಸ್ತಿ ಪ್ರೀತಿ ಪ್ರಣಯ, ಗಂಡ ಹೆಂಡತಿ ವಿಶೇಷ ಭೋಜನ ಪ್ರಯಾಣ ಆಗ್ತಕ್ಕಂಥದ್ದಾದ ಶುಕ್ರ ಆರನೇ ಮನೆ, ಯಾವುದು ಸ್ತ್ರೀ ವಿಚಾರದಲ್ಲಿ ಸ್ವಲ್ಪ ನೋವು ತಿನ್ನತಕ್ಕಂಥದ್ದು, ಬಂಗಾರ ಕಳ್ಕೊಳ್ಳೋದು ಆಭರಣ ಕಳ್ಕೊಳ್ಳೋದು ಅದಕ್ಕೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಆಗುತ್ತೆ. ಕನ್ಯಾ ರಾಶಿ, ಮಕ್ಕಳ ಶುಭ ಕಾರ್ಯಕ್ಕೋಸ್ಕರ, ಕುಟುಂಬದಲ್ಲಿ ಶುಭ ಕಾರ್ಯಕ್ಕೋಸ್ಕರ, ಕುಟುಂಬದ ಅಭಿವೃದ್ಧಿಗೋಸ್ಕರ, ಸ್ವಂತ ವ್ಯವಹಾರ ವ್ಯಾಪಾರಕ್ಕೋಸ್ಕರ ಇನ್ನಷ್ಟು ಸಾಲ ಓಡಾಟ ಆದರೂ ಆನಂದವಾಗಿರ್ತಕ್ಕಂಥದ್ದು. ವಿಶೇಷ ಭೋಜನ ಮಾಡತಕ್ಕಂಥ ಒಂದು ಯೋಗ ಸುಯೋಗವಿರತಕ್ಕಂಥ ಒಂದು ದಿನ. ಶುಕ್ರ ಅಂದ್ರೆ ವಿಶೇಷ ಆನಂದ, ಕನ್ಯಾ ರಾಶಿಯವರಿಗೆ ಅದು ಒಳ್ಳೆಯದು, ಏನು ತೊಂದರೆ ಏನೂ ಇಲ್ಲ. ತುಲಾ ರಾಶಿಯವರಿಗಂತೂ ಇವತ್ತು ಮುಟ್ಟಿದ್ದೆಲ್ಲ ಏನೇ ಒಂದು ರಾಜಕಾರ್ಯ, ಸ್ವಕಾರ್ಯ, ಸರ್ಕಾರಿ ಕಾರ್ಯ, ಸರ್ಕಾರಿ ಕೆಲಸ, ಆ ಒಂದು ಟೆಂಡರು, ಸರ್ಕಾರಿ ಮಟ್ಟದ ಉದ್ಯೋಗ, ವ್ಯಾಪಾರ, ಪೊಸಿಷನ್ಸು, ಪ್ರಮೋಷನ್ಸ್ ಇಂಥದಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದಾಗ್ತಕ್ಕಂಥದ್ದು. ಆದರೆ ಸ್ವಲ್ಪ ಮುಟ್ಟಿನ ಸಮಸ್ಯೆ ಇರತಕ್ಕಂಥ ತುಲಾ ರಾಶಿಯವರು ಎಚ್ಚರಿಕೆ, ಯಾಕಂದರೆ ಕುಜಾ ಪಂಚಮದಲ್ಲಿದ್ದು ಚಂದ್ರನ ದೃಷ್ಟಿ. ವೃಶ್ಚಿಕ ರಾಶಿ, ನಿಮಗೂ ಆನಂದವಾದಂಥ ಒಂದು ದಿನ. ವಿಶೇಷ ಪುಸ್ತಕ ಏನಾದರೂ ತಗೋಬೇಕು, ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು, ಅಲಂಕಾರಕ್ಕೆ ಸಂಬಂಧಪಟ್ಟಂಥದ್ದು, ಏನಾದರೂ ಬ್ಯೂಟಿ ಪಾರ್ಲರ್ ನಡೆಸ್ತಿರ್ತಕ್ಕಂಥವ್ರು, ಗಾರ್ಮೆಂಟ್ಸು, ಬಟ್ಟೆ, ಟ್ರಾನ್ಸ್ಪೋರ್ಟು, ಟ್ರಾವೆಲ್ಸು, ವೆಹಿಕಲ್ಸು, ಆಟೋಮೊಬೈಲ್ಸು, ಅಲಂಕಾರಿಕ ಬಂಗಾರ ಬೆಳ್ಳಿ ವ್ಯಾಪಾರಸ್ಥರಿಗೆ ವಿಶೇಷ ದಿನ. ಧನುಸು ರಾಶಿ, ಅಷ್ಟಮೇ ಭಾಗ್ಯಸ್ಥಾನ, ಷಷ್ಠೇ ಧನಸ್ಥಾನ. ಸೊ ಕುಟುಂಬ, ವ್ಯವಹಾರ, ವ್ಯಾಪಾರ ಇವುಗಳಲ್ಲಿ ಸ್ವಲ್ಪ ಪರಿಶ್ರಮದ ಒಂದು ದಿನವಾಗಿರುತ್ತೆ. ಸ್ವಲ್ಪ ಈ ಒಂದು ಸ್ತ್ರೀಯರಿಂದ ನೋವು ತಿಂತಕ್ಕಂಥದ್ದು, ಸ್ತ್ರೀಯರಿಂದ ಅಪಮಾನ ಪಡ್ತಕ್ಕಂಥದ್ದು, ಸ್ತ್ರೀಯರ ಸಮಸ್ಯೆಗಳಿದ್ದರೆ ಇನ್ನಷ್ಟು ಕುಟುಂಬದಲ್ಲಿ ಉಲ್ಪಣಿಸ್ತಕ್ಕಂಥದ್ದು. ಕಲಾವಿದರಿಗೆ ಪರಿಶ್ರಮದ ದಿನ, ಈ ಡೈರೆಕ್ಷನ್ ಲೈನಲ್ಲಿ ಇರತಕ್ಕಂಥವರಿಗೆ, ಆರ್ಟಿಸ್ಟ್ಗಳಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಳೆದಾಟ. ಮಕರ ರಾಶಿ ಪರವಾಗಿಲ್ಲ, ಆದರೂ ಹೊರೆಯೇ. ಕುಜ ಎರಡನೇ ಮನೆ, ಸಪ್ತಮಾಧಿಪತಿ ಅಷ್ಟಮ ಜೊತೆಯಲ್ಲಿದ್ದವ್ರು ಕೈಕೊಟ್ರು, ಸಹೋದ್ಯೋಗಿಗಳಿಂದ ಉದ್ಯೋಗದಲ್ಲಿ ಏರುಪೇರು, ಇಲ್ಲ ಸ್ವಂತ ರಾಜಕಾರ್ಯದಲ್ಲಿ ಪಾಲುದಾರಿಕೆಯಲ್ಲಂತೂ ಬಹುದೊಡ್ಡ ಮೋಸ. ಕೋಲೇಷನ್ ಗೌರ್ಮೆಂಟ್ಸ್ ವಿಲ್ ಫಾಲ್ ಡೌನ್ ಅನ್ನತಕ್ಕಂಥದ್ದು. ಅಷ್ಟಮ ಚಂದ್ರ ಸ್ವಲ್ಪ ಶುಕ್ರಭಾವದಲ್ಲಿರೋದ್ರಿಂದ ನೆಮ್ಮದಿ ಹೇಗಾದರೂ ಪಡ್ಕೋತೀರ. ಒಂಚೂರು ಯಾರಾದರೂ ಬಂದು ತುಂಬ ಬೇಜಾರಲ್ಲಿದ್ದರೆ, ಬನ್ನಿ ಸರ್ ಒಂದು ಫಂಕ್ಷನ್ಗೆ ಹೋಗೋಣ, ಯಾರೋ ಕರೆದಿದ್ದಾರೆ, ಅಲ್ಲಿ ಹೋಗಿ ಮೋಜು ಮಸ್ತಿ ಗುಂಡು ಅದು ಇದು ಅಂತ ತಿಂದು ಏನೋ ಒಂಚೂರು ಸಮಾಧಾನ ಪಟ್ಕೊಳ್ತಕ್ಕಂಥದ್ದು. ಕುಂಭರಾಶಿಗಂತೂ ಪ್ರೀತಿ ಪ್ರೇಮ ಪ್ರಣಯ ಭೂಮಿ ಆಸ್ತಿ ಇದೆಲ್ಲವನ್ನು ಪಡೆಯತಕ್ಕಂಥ ಯೋಗಕಾರಕವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಕುಜ ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ವಿಚಿತ್ರವಾಗಿ ಆಡ್ತೀರ, ಸ್ವಲ್ಪ ಬಾಯಿ ಹುಣ್ಣಾಗ್ತಕ್ಕಂಥದ್ದು, ಹೊಟ್ಟೆ ಹುಣ್ಣಾಗ್ತಕ್ಕಂಥದ್ದು, ಪೈಲ್ಸು, ಪಿಸ್ತುಲ ಈ ಥರ ಸಮಸ್ಯೆ ಇದ್ರೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ತುಂಬ ಹೀಟ್ ಆಗದ ಹಾಗೆ, ಇಲ್ಲ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರೋರು, ಆಪರೇಷನ್ ಸರ್ಜರಿ ಸಮಸ್ಯೆ ಇರೋರು ಎಚ್ಚರಿಕೆ. ಮೀನರಾಶಿ, ತುಂಬ ಖರ್ಚು, ಮಕ್ಕಳಿಗೋಸ್ಕರ, ಮಕ್ಕಳ ವಿಚಾರಕ್ಕೋಸ್ಕರ, ಗರ್ಭ ಧರಿಸಲಿಕ್ಕೆ, ಗರ್ಭ ಧರಿಸಿದ್ರೆ ಮಗು ಭೂಮಿಗೆ ಬರಲಿಕ್ಕೆ, ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಸ್ಟೇಟಸ್ಗೆ, ಪೊಸಿಷನ್ಗೆ, ವ್ಯಾಸಂಗಕ್ಕೆ, ಮದುವೆಗೆ ಏನಾದರೂ ಅನಗತ್ಯ ಖರ್ಚು. ಇಲ್ಲ ಮನೆಯಲ್ಲಿ ತಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇಲ್ಲ ತಾಯಿಯ ತಾಯಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನಾದರೂ ನೋವು, ಇಲ್ಲ ದುರ್ವಾರ್ತೆ ಬಂದು ಸೇರ್ತಕ್ಕಂಥದ್ದು, ದೀರ್ಘ ಪ್ರಯಾಣದಿಂದ ಬಳಲ್ತಕ್ಕಂಥದ್ದು ಆಗುತ್ತೆ. ಪ್ರಯಾಣ ನಿಷಿದ್ಧ, ಎಚ್ಚರಿಕೆ.
ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೇದಾಗ್ಲಿ ಹೋಗ್ಬಿಡಿ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಹೊಡೋ ಹೊತ್ತಾಗಿದೆ, ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ.